ಅಂಜನಾಚಲವಾಸ ಗೋವಿಂದಾ ಅಂಜನಾ ಜಲವಾಸ ಗೋವಿಂದಾ ಮತ್ತೆ ಎರಡು ಕಿಲೋಮೀಟರ್ ಬಂದ್ವಿ ಬಗಲ ಬಲಭಾಗದಲ್ಲಿಂದ ಸಿಂಹದೇವಾಲಯ ಇದೇ ವೃಷಭಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತರಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳೆಕೊಂಡೆ ಏರಿ ಏರಿಬಂದು ದಾಸನಾದೆ ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ವೃಷವಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದಾ ವೃಷಭಾಚಲವಾಸ ಗೋವಿಂದಾ ವೃಷಭಾಚಲವಾಸ ಗೋವಿಂದಾಂ ಒಂದು ಇನ್ನೂರು ಮೆಟ್ಟು ಇಳಿದು ಎರಡು ಕಿಲೋಮೀಟರ್ ರೋಡಲ್ಲಿ ನಡೆಕೊಂಡು ಬಂದಿವೆ ಎದುರಿಗ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಪ್ರಭೋ ಪ್ರಭುವ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಬಂದು ಅಹಂಕಾರಗಳ ಕೊಂಡೆ ಅಂಜನಾದ್ರಿಯನ್ನು ಬಂದು ದಾಸನಾದೆ ವೃಷಭಾದ್ರಿಯನ್ನು ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಈಗ ಗರುಡಾದ್ರಿಯನ್ನು ಏರುತ್ತಾಯಿದ್ದೆನಿಸಂತೆ ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ಹನ್ನೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ ಎರಡು ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ ನನ್ನ ಎರಡು ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಅಗ್ರಹಣ ಮಾಡ್ತಾ ಇರಲಿ ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ ನನ್ನ ಚರ್ಮ ನಿನ್ನ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುರಕಿತ ಗಾತ್ರವಾಗಲಿ ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನ ಮಾಡ್ತಾ ಇರಲಿ ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ ನನ್ನ ಎರಡು ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಜಾರದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾ ಜಲವಾಜ ಗೋವಿಂದಾಂ ಗರುಡಾ ಜಲವಾಜ ಗೋವಿಂದಾಂ ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು ಪ್ರಮೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಈ ನಿನ್ನ ಸರ್ವಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಈ ನಿನ್ನ ದಿವ್ಯ ಮಂದಿರದ ಸಂದರ್ಶನದಿಂದ ನನ್ನ ಜನ್ಮಧನ್ಯ ಆಯಿತು ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ ಮೋಕ್ಷಗಳಿಗೆ ಪ್ರತಿರೂಪವಾದ ನಾಲ್ಕು ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ ಸ್ವರೂಪದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸ್ವಗ್ನ ಗೋಪುರದಿಂದಲೂ ಯುಕ್ತವಾದ ಅನಂತರಲಯ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ ಅನಂದಾದ್ರಿವಾಸ ಗೋವಿಂದಾಂ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದಾಂ ನಾರಾಯಣಾದ್ರಿವಾಸ ಗೋವಿಂದಾಂ ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಅಜ್ಞಾಪನೆ ಕೊಂಡು ಬಂದಿದ್ದೇನೆ ನೀನು ಆಜ್ಞಾ ಕೊಟ್ಟಲ್ಲಿ ಅಪರ ದರ್ಶನ ಕೋಯಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಹನುಮಂತ ದೇವರು ಆಜ್ಞಾ ಕೊಟ್ಟಿದ್ದಾರೆ ಪೂರ್ವ ದಿಕ್ಕಿನ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡಿಕೊಳ್ಳುವುದ ಪ್ರದಕ್ಷಿಣ ಬಂದಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡಿಕೊಳ್ಳುವುದ ಪ್ರದಕ್ಷಣ ಬಂದಿವೆ ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡಿಕೊಳ್ಳುವುದ ಪ್ರದಕ್ಷಿಣ ಬಂದಿವೆ ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿ ಸರ್ವತೀರ್ಥಗಳಿಗೆ ನಿಲಯ ಸ್ನಾನ ಆಯಿತು ನಮ್ಮ ಧರ್ಮಕ್ಕನುಸರಿಸಿ ನಾಮ ಮುದ್ರೆಗಳನ್ನು ಧಾರಣ ಮಾಡಿದ್ದೇವೆ ದಂಡೆ ಮೇಲಿರುವ ಭೂವರಹ ಸ್ವಾಮಿ ದಿವ್ಯ ದರ್ಶನವಾಯಿತು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡಿಕೊಂಡು ಬಂದವೆ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿಯ ಭಾಗದಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದ್ದೇವೆ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ದುರಸ್ತಂಭಗಳನ್ನು ದಾಟಿದಿವೆ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬಲಿಪೀಠ ದಶಾವತಾರಗಳಿಂದ ಕೂಡಿದ ಬೆಳ್ಳಿ ಬಾಗಿಲಿನಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದಿವೆ ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ಸ್ವಭಾಯಿಮಾನವಾದ ಜೈವಿಜಯರಿಂದ ಯುಕ್ತವಾದ ಮೂರನೇ ಪ್ರಾಕಾರ ದಾಡ್ತಾ ಇದ್ದೀವಿ ಅದರಲ್ಲಿ ತಮೋ ಆಭರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ ರಜೋ ಆಭರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದಿವೆ ಸತ್ವಾಭರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿಂದನಾಗಿ ಪರಬ್ರಹ್ಮ ಶ್ರೀನಿವಾಸ ಒಂಬತ್ತು ಅಡಿ ಹತ್ರ ನಿಂತುಕೊಂಡಿದ್ದಾನೆ ಬಾ ಬಾ ಅಂತಿದ್ದಾನೆ ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ್ದಿವೆ ಅದ್ಭುತ ರೂಪ ಮಂದಸ್ಮಿತ ಬದನಾರವಿಂದನಾಗಿದ್ದಾನೆ ಉಬ್ಬಿದ ಗಲ್ಲಗಳು ಸಂಪಿಗೆಯಂಥ ಮೂಗು ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕರುಣಗಳು ವಿಶಾಲವಾದ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ರಮಾತ್ಮಕವಾದ ಸುವರ್ಣಮಯವಾದ ವಜ್ರ ಖಚಿತವಾದ ವೈ ಕಿರೀಟ ಕಿವಿಗಳಿಗೆ ಮಕರಕುಂಡಲಗಳು ಭುಜದಲ್ಲಿ ಭುಜಕೀರ್ತಿಗಳು ಟೋಳುಗಳಿಗೆ ನಾಗಾಭರಣ ಕೈಯಲ್ಲಿ ಕಡಗ ಕಂಕಣ ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದಹಸ್ತ

അഖിലാണ്ട കൂടി ബ്രഹ്മണ്ടനായകരബ്രഹ്മ ഈ നിന്ന ദിവ്യ ചരണോ രമയെന്നു മോഹഗൊസരണു ഹനുമഗരുട രമനസരണു ബലിയന്ന് ബെരഗുഗ് ശിലയെന്ന് ബാലയെന്നാഗിമാണു പാർത്ഥന പ്രാണെന്ന് ഉടിച്ചത ചരണു അപ്രാകൃത ചരണകളും അപൂട്ട സദ്ഗുണ ഗണാഞ്ചരണു അപവാ അദ്ഭുത ചരണു ശ്രീരമണി കരകമല പൂജ്യ ചാരു ചരണകളും ബ്രഹ്മസമീര വാണി ഭണീന്ദ്ര വീന്ദ്ര ഭവേന്ദ്ര മുഖ വിനുത ചരണു നീരജ മണ്ഡോദയ സ്ഥിതി കാരണ ചരണു കൈവല്യായക ചരണു മനവചരണങ്ങളിൽക്കരണം നെനപവര അനുസരിച്ചിരുമു ചരണകൂ കട്ടുവര ഭവ കട്ടുബിടുക ചരണു We swap prayer at Cheranagal. We swan yama Cheranagal. We swantari ami Cheranagal. We swap, we swat Cheranagal. We swap Hinna Cheranagal. Tristy, Seti, Laya, Niaman, Agnana, Agnana, Banda, Mokshakari, Karanataranagal. In Katadri, Anjanadri, Bishamadri, In Katadri, Seishadri, Anjanadri, Bishamadri, Rudadri, Anandadri, Narayanadri, Nirantara, Naliva Cheranagal. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಿನ್ನ ಶ್ರೀನಿವಾಸ ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ಬಿಡನೋ ನಿನ್ನಂಗ್ರ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ದೇವದೇವೋತ್ತಮ ದೇವದಾಸಾರೋಹವ ಅಜಿಂಡ ಕೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ತಂದೆ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನಮ ಹೇಳಿಬಿಡ್ರಿ ದಾಸನ್ನ ಮಾಡಿಕೋ ಎನ್ನು ಸ್ವಾಮಿ ಜಾಸೀರ ನಾಮದ ವೆಂಕಟರಮಣ ದಾಸ

स्वामी सासी रेक रमण नम दृढ़भगी नुन बेड़ी नीबेनय्यादीन पाड़ी कड़गण बिड़ुवी कोणुनी ना ध्यान व मन सुजी मारी दासन नाम देंकड़ रमणादासन मारी गोयंदा मोरे हग्गा वर गाई वा बिरुदू

श्री वेंग नमः श्री वेंगड़ेजा नमः श्री वेंगड़ेेशा नमः श्री राघवेंद्राय नमः हरे श्रीनिवासा श्रीराघवेन्द्राय नमः श्रीराघवेन्द्राय ಶ್ರೀ ರಾಘವೇಂದ್ರ ಯ ನಮಃ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ ಸರಿಯಾಗಿ ಕರೆಕ್ಟಾಗಿ ಮೂವತ್ತೊಂದು ನಿಮಿಷ ಆಯ್ತು ಇವತ್ತು ಆ ಉದ್ದೇಶದಿಂದಲೇ ಅದಷ್ಟು ಮಟ್ಟಿಗೆ ಸ್ವಲ್ಪ ಸ್ಪೀಡಾಗಿ ಹೇಳಿಕೊಂಡೋಗಿದ್ದು ಅಂದರೆ ಎಲ್ಲರಿಗೆ ಉಪಯೋಗ ಆಗಬೇಕು ಎಂಬ ಉದ್ದೇಶ ಸೊ ಇದನ್ನು ನೀವು ಹೇಳಿದರೆ ಹದಿನೈದು ನಿಮಿಷ ಆಗ್ತದೆ ಇಪ್ಪತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ ಈ ಸ್ಪೀಡಲ್ಲಿ ಹೇಳಿದರೆ ತಪ್ಪಿಲ್ಲ ಸ್ವಾಮಿ ಏನು ಆಕ್ಷೇಪ ಮಾಡುವುದಿಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಮಾಡ್ತಾ ಇದ್ದಾರೆ ಇನ್ನು ಬಹಳ ಆಗಬೇಕು ಎಲ್ಲರೂ ಕೂಡ ಇದನ್ನು ಮಾಡ್ತಕ್ಕಂಥ ಒಂದು ಚಿಂತನೆ ಬಂದಾಗ ನಮ್ಮ ಜೀವನ ಧನ್ಯ ಆಗ್ತದೆ ಎಲ್ಲರೂ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಒಮ್ಮೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಿತಾತ್ಮರಾಗಿರತಕ್ಕಂಥ ಶೇಷಾವತಾರಿಗಳಾದ ಮೊದಲನೇ ಯುಗದಲ್ಲಿ ಪ್ರಹ್ಲಾದನಾಗಿ ಅವತಾರ ಮಾಡಿ ಎರಡನೇ ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ ದ್ವಾಪರ ಯುಗದಲ್ಲಿ ಬಲಬಾಲ್ಹೀಕನಾಗಿ ಕಲಿಯುಗದಲ್ಲಿ ವ್ಯಾಸರಾಗಿ ವ್ಯಾಸರಾಜರಾಗಿ ಅವತಾರ ಮಾಡಿದ ಆ ಸ ದೇವ ಉಡುಪಿಗೆ ಬಂದರು ಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ನಿಂತುಕೊಂಡರು ಆಚಾರ್ಯ ಮಧ್ವರ ಕರಕಮಲಗಳಿಂದ ಪೂಜಿತನಾಗಿ ಪ್ರತಿಷ್ಠಿತನಾದ ಕೃಷ್ಣ ಅವರಿಗೆ ಸಾಕ್ಷಾತ್ ದರ್ಶನ ಕೊಟ್ಟ ಮೂರ್ತಿಯ ರೂಪದಲ್ಲಿ ನಿಂತ ಪರಬ್ರಹ್ಮ ಅವರಿಗೆ ನೇರವಾಗಿ ದರ್ಶನ ಕೊಟ್ಟ ಆಗ ಆ ಕರುಣಾಮೂರ್ತಿಯಾದ ಕೈಯಲ್ಲಿ ಬಲಗೈಯಲ್ಲಿ ಕಡಗೋಲನ್ನು ಎಡಕೈಯಲ್ಲಿ ಹಗ್ಗವನ್ನು ಹಿಡಿಕೊಂಡು ಅದ್ಭುತವಾದ ಸಂದೇಶವನ್ನು ನೆಡ್ತಕ್ಕಂಥ ಪರಬ್ರಹ್ಮನನ್ನು ನೋಡ್ತಾ ಅವನು ಹೇಗೆ ಗುಪ್ತವಾಗಿ ಗಂಭೀರವಾದ ರೀತಿಯಲ್ಲಿ ಸಂದೇಶ ನೀಡುತ್ತಾ ಇದ್ದಾನು ಅದೇ ಪ್ರಕಾರ ತಾವು ಕೂಡ ಸಮಾಜಕ್ಕೆ ಗುಪ್ತವಾಗಿ ಧ್ವನ್ಯರ್ಥದಲ್ಲಿ ಒಂದು ಸಂದೇಶ ನೀಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಡಗೋಲತ ಚಿನ್ನ ಮೋಸರುಡೆದರೆ ಬೆಣ್ಣೆ ಬಾಹೋದೋ ಮುದ್ದೂರನ್ನ ಕಡಗೋಲ ತಾರನ್ನ ಚಿನ್ನ ಇದರ ಬಗ್ಗೆ ಮತ್ತೊಂದು ಹೇಳೀನಿ ಮೂರು ಪಾಠಗಳು ಇವತ್ತು ಪ್ರಚಲಿತ ಇದೆ ಎರಡು ಪಾಠಗಳು ಒಂದು ರೀತಿಯಿಂದ ಶುದ್ಧ ಅರ್ಥದಿಂದ ಒಂದನ್ನು ಒಂದು ಹೊಂದಿಕೊಳ್ತವೆ ಆದರೆ ಮಧ್ಯದಲ್ಲಿರುವ ಒಂದು ಪಾಠ ಏನದಲ್ಲ ಅದು ಅಯುಕ್ತವಾದದ್ದು ಅದು ತಿಳುವಳಿಕೆ ಇದ್ದು ಕೂಡ ಬೇಕಂತ ನಾವು ಹೇಳಿದ್ದು ಅಂತಂಬ ಭಾವನೆಯಿಂದ ಅದನ್ನು ಹೇಳ್ತಾ ಇದ್ದಾರೆ ಅವರಿಷ್ಟು ಅವರಿಗೆ ಸಂಬಂಧಪಟ್ಟಿದ್ದು ಮೊದಲನೇ ಪಾಠ ಹೇಳಿ ಮೊಸ ರೊಡೆದರೆ ಬೆಣ್ಣೆ ಬಾಹೋದೋ ಮುದ್ದುರನ್ನ ಎರಡನೇ ಪಾಠ ಮೊಸರೊಡೆಯದರೆ ಬೆಣ್ಣೆ ಬಾರದೋ ಮುದ್ದುರನ್ನ ಮೂರನೇ ಪಾಠ ಮೊಸರೊಡೆಯದೆ ಬೆಣ್ಣೆ ಬಾರದೋ ಮುದ್ದುರನ್ನ ಅಂಥೇಳಿ ಕೊನೆಯ ಮೂರನೆಯ ಪಾಠ ಯಾರಿಂದ ಬಂತದು ಮೂರನೆಯ ಪಾಠ ಎಲ್ಲಿಂದ ಬಂತು ಎಮ್ ಎಲ್ ಕುಮಾರಿ ಆಕೆ ತನ್ನ ಕಚೇರಿಗಳಲ್ಲಿ ಹೇಳುವ ಈ ಹಾಡಿನಲ್ಲಿ ಈ ಪಾಠ ಹೇಳ್ತಾಳೆ ಇನ್ಯಾರೂ ಈ ಪಾಠ ಹೇಳುವುದಿಲ್ಲ ಆದರೆ ಆಕೆಯ ಪಾಠ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದೆ ಇಂಥ ಸುಂದರವಾದ ಈ ಕೀರ್ತನೆಯಲ್ಲಿ ಅಲ್ಲಿ ತಮ್ಮ ಎದುರಿಗೆ ಸಾಕ್ಷಾತ್ಕರಿಸಿದ ಆ ಕೃಷ್ಣಮೂರ್ತಿ ಇದ್ದಾನಲ್ಲ ಅವನನ್ನು ವ್ಯಾಸರಾಜರು ಏನಾಗಿ ಚಿಂತನೆ ಮಾಡಿದರು ಒಂದು ಅದ್ಭುತವಾದ ಪ್ರಮೇಯವನ್ನು ಹೇಳ್ತಾರೆ ನಮ್ಮ ಜೀವನದಲ್ಲಿ ಇದು ಅಳವಡಿಸ್ಕೋಬೇಕು ನಾವು ಎಲ್ಲೇ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದರು ಯಾವ ಭಗವದ್ ರೂಪ ನಿಮ್ಮ ಮುಂದೆ ಕಣ್ಣು ಮುಂದೆ ಬಂದು ನಿಂತರೂ ಕೂಡ ಅಂದರೆ ವಿಶ್ವದಲ್ಲಿ ಪಿಂಡಾಂಡದಲ್ಲಿ ನಾವು ಕೆಲಸ ಇರ್ತೀವಿ ನಮಗೆ ಗೊತ್ತದೆ ನಮ್ಗೆ ಅನುಭವಕ್ಕೆ ಬಂತದೆ ರಾಯರ ಶ್ರೀನಿವಾಸರ ಪರಮಾನುಗ್ರಹದಿಂದ ಹರಿಭಜನೆ ಮಾಡೋ ನಿರಂತರ ಅದು ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಅಭ್ಯಾಸ ಆಗಿಬಿಟ್ಟದೆ ಆ ಕರ್ಮಗಳನ್ನು ಅಲ್ಲಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದಾಗ ಅಲ್ಲಿಗೆ ನಿಲ್ಲಬಾರದು ಹೇಳುವಾಗ ನಾರಾಯಣ ಅಂತಂದಿವೆ ಮುಖ ಹಲ್ಲು ಶೌಚ ಮಾಡುವಾಗ ಕೇಶವ ಅಂತ ಚಿಂತನೆ ಮಾಡಿದ್ವಿ ಹಲ್ಲು ತಿಕ್ಕುವಾಗ ಹರೆಯೇ ನಮಃ ಅಂದ್ವಿ ಮುಖ ತೊಳೆಯುವಾಗ ಮಾಧವ ಅಂತ ಅಂದ್ವಿ ಅಲ್ಲ ಈ ಎಲ್ಲ ಅಂದಮೇಲೆ ಏನು ಮಾಡಬೇಕು ಅಂತ ಗೊತ್ತಾ ಆ ರೂಪಗಳನ್ನು ಬಿಂಬನೊಟ್ಟಿಗೆ ಐಕ್ಯ ಚಿಂತನೆ ಮಾಡಿಕೊಳ್ಬೇಕು ಅಲ್ಲೇ ಪರ್ಯವಸ್ಥಾನ ಆಗೋದು ಈಗ ಒಂದೇ ಸಲ ನಮಗೆ ಅಲ್ಲಿ ತನಕ ಆಗಲ್ಲ ಅದ ಕಂಡು ನಾವು ಏನು ಮಾಡಿದ್ವಿ ಅದು ಗುರುವಂತರ್ಗತವಾದ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು ಹೇಳಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೇಶವಾಯ ನಮಃ ನಾರಾಯಣಾಯ ನಮಃ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ಕೇಶವಾಯ ನಮಃ ಅಂತ ಇಷ್ಟು ಚಿಂತನೆ ನೆಕ್ಸ್ಟ್ ಹೆಜ್ಜೆ ಏನಾಗಬೇಕು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೇಶವಾಭಿನ್ನ ಬಿಂಬಾಯ ನಮಃ ಹಾಂ ಅದು ಬರಬೇಕು ಯಾಕೆ ಗೊತ್ತಾ ಆ ಬಿಂಬನ ಪ್ರೇರಣೆ ಇಲ್ಲದಲೇ ಕೇಶವ ನಾಮಕ ಪರಮಾತ್ಮ ಏನೂ ಮಾಡುವುದಿಲ್ಲ ನಮ್ಮ ದೇಹದಲ್ಲಿ ಆ ರೀತಿ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ ಸ್ವರೂಪ ಒಳಾಗದೆ ಸ್ವರೂಪದಲ್ಲಿರತಕ್ಕಂಥ ಪರಬ್ರಹ್ಮನಿಗೆ ಅಂತರಾತ್ಮ ಅಂತ ಹೆಸರು ಏನದೆ ಅಂತರಾತ್ಮ ಆನಂದಮಯ ಅವನಿಗೆ ಇನ್ನೊಂದು ಹೆಸರೇನು ಅಂತರಾತ್ಮ ಆನಂದಮಯ ಬಿಂಬ ಓಕೆ ಅವನನ್ನೇ ಇನ್ನೊಂದು ಶಬ್ದದಿಂದ ವಿಜಯಪ್ರಭುಗಳು ಕರೆದಿದ್ದು ಯಾವುದಂದ್ರೆ

ಅವನಿಂದ ಲಿಂಗ ಶರೀರ ಬಂತು ಈ ಲಿಂಗ ಶರೀರ ಎರಡು ವಿಧವಾಗಿರ್ತಾರೆ ಒಂದು ಕಾರಣಲಿಂಗ ಶರೀರ ಕಾರ್ಯಲಿಂಗ ಶರೀರ ಕಾರಣಲಿಂಗ ಶರೀರ ಎಲ್ಲಿರ್ತದೆ ಅದು ಸ್ವರೂಪಕ್ಕೆ ಅಂಟಿಕೊಂಡಿರ್ತಾರೆ ಬರಿಬಾರ್ದು ಇದನ್ನು ಜಗನ್ನಾಥದಾಸರು ವಿಜಯಪ್ರಭುಗಳು ಏನಂತಾರೆ ವಾಸುದೇವಾಭರಣ ಅಂತಾರೆ ಏನಂತಾರೆ ಮತ್ತು ಮತ್ತೆ ಇದನ್ನು ಜ್ಞಾಪಕ ಇಟ್ಕೋಬೇಕು ಸ್ವರೂಪ ಸೋಲ್ ಆತ್ಮ ಅದನ್ನು ಆತ್ಮ ಅಂತಾರಲ್ವಾ ಆ ಆತ್ಮನ ಒಳಗಿರುವ ಬಿಂಬನಿಗೇನಂತಾರೆ ಜ್ಞಾಪಕ ಮಾಡಿಕೊಂಡು ಈಗ ಹೇಳಿದೆ ಅಯ್ಯೋ ಅಂತರಾತ್ಮ ಇದು ಆತ್ಮ ಆತ್ಮದ ಒಳಗಿರುವ ಭಗವಂತನಿಗೆ ಹೆಸರು ಅಂತರಾತ್ಮ ಆತ್ಮದ ಒಳಗಿರುವ ಕಾರಣ ಅಂತರಾತ್ಮ ಅವನಿಗೆ ಮತ್ತೊಂದು ಹೆಸರು ಘೃಣಿ ಅವನಿಗೆ ಮತ್ತೊಂದು ಹೆಸರು ಹರಿ ಅವನಿಗೆ ಮತ್ತೊಂದು ಹೆಸರು ಆನಂದಮಯ ಅವನಿಗೆ ಮತ್ತೊಂದು ಹೆಸರು ಬಿಂಬ ಓಕೆ ಇಷ್ಟ ಆಯ್ತಲ್ಲ ಇಂಥ ಆತ್ಮ ಅದಲ್ಲ ಅಂದರೆ ನಮ್ಮ ಸ್ವರೂಪ ನಮ್ಮ ಜೀವ ಇದರ ಮೇಲೆ ಕಾರಣ ಅಂಬ ಒಂದು ಲಿಂಗ ಶರೀರ ಇರ್ತದೆ ಯಾಕಿರ್ತದೆ ಅದು ಅದು ಜೀವ ಜ್ಞಾಪಕ ಅದು ಜೀವಿಗೆ ನಾನು ಜೀವಿ ನಾನು ಜೀವಿ ಎಂಬ ತಿಳುವಳಿಕೆ ಕೊಡ್ತಾ ಇರ್ತಾರೆ ಅದು ಮೋಕ್ಷದಲ್ಲಿ ಇರ್ತದೆ ಜೀವಿ ಸಾತ್ವಿಕನಾಗಿದ್ದರೆ ಸತ್ವಾತ್ಮಕವಾದ ಶುದ್ಧ ಸತ್ವಾತ್ಮಕವಾದ ಆ ಲಿ ಕಾರಣಲಿಂಗ ಶರೀರ ಇರ್ತದೆ ಆ ಕಾರಣಲಿಂಗ ಶರೀರ ಒಂದು ಎಕ್ ಈ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಎದೆಯ ಮೇಲೆ ಒಂದು ಮಚ್ಚೆ ಅದೇ ಅಂತ ತಿಳ್ಕೊಳ್ರಿ ಭಗವಂತನಿಗೆ ಒಂದು ಮಚ್ಚೆ ಅದೇ ಇಲ್ಲಿ ಅದಕ್ಕೇನಂತಾರೆ ಶ್ರೀವತ್ಸ ಅಂತ ಕರೀತಾರೆ ಭಗವಂತನಿಗೆ ಎದೆಯ ಮೇಲೆ ಬಲ ಎದೆಯ ಮೇಲೆ ಒಂದು ಸ್ಪೈರ್ ಅದು ಸಾರಿ ತ್ರಿಕೋಣ ಮೂರು ಕೋಣ ಇರ್ತದಲ್ಲ ತ್ರಿಕೋಣಾಕಾರದಲ್ಲಿ ಒಂದು ಮಚ್ಚೆ ಅದೇ ಅದು ಮಚ್ಚೆ ಅಲ್ಲ ಸುಮ್ಮನೆ ನಮ್ಮ ಜ್ಞಾಪಕಕ್ಕಾಗಿ ಅದೇ ಅದು ಯಾರ್ದು ಅದು ಯಾವುದು ಅಂದರೆ ಲಕ್ಷ್ಮಿ ಅದು ಅದರೊಳಗೆ ಶ್ರೀ ಅಂತಕ್ಕಂಥ ಭಗವದ್ ರೂಪ ಇರ್ತಾರೆ ಅದು ಶ್ರೀ ಎನ್ನುವ ಭಗವದ್ ರೂಪ ಅದಕ್ಕೆ ಅಭಿಮಾನಿ ಯಾರು ಅಂತಂದರೆ ಲಕ್ಷ್ಮಿ ಆ ಲಕ್ಷ್ಮಿ ಒಳಗೆ ಶ್ರೀನಾಮಕ ಪರಮಾತ್ಮ ಒಳಗಿರ್ತಾನೆ ಅದನ್ನು ಇನ್ನೊಂದು ಕರೀತಾರೆ ನಾರಾಯಣಿ ಅಂತಾರೆ ಏನಂತಾರೆ ನಾರಾಯಣಿ ಬಹಳ ಜ್ಞಾಪ ಇಟ್ಕೊಳ್ಳ್ರಿ ಭಗವಂತನ ಬಲ ಎದೆಯ ಮೇಲೆ ಒಂದು ಚಿಹ್ನೆ ಇರ್ತದೆ ಅದನ್ನು ನೀವು ನಮ್ಮ ಮನೆಗಳಲ್ಲಿರ್ತಕ್ಕಂಥ ವಿಗ್ರಹಗಳಲ್ಲಿ ನೋಡ್ಬೋದು ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ವಿಗ್ರಹ ಪ್ರಾಚೀನವಾದ ವಿಗ್ರಹ ಇವತ್ತು ಮಾಡತಕ್ಕಂಥ ವಿಗ್ರಹಗಳಲ್ಲಿ ಕೆಲವರು ಬಿಟ್ಟುಬಿಟ್ಟಿರ್ತಾರೆ ಆದರೆ ಸಾಮಾನ್ಯವಾಗಿ ನಿಜವಾದ ಶಿಲ್ಪಿ ಆದರೆ ಅವನು ಒಳ್ಳೆ ಟ್ರೆಡಿಷನ್ನಿಂದ ಬಂದಿರತಕ್ಕಂಥ ಆದರೆ ಅವನು ಎಂಥ ವಿಗ್ರಹ ನಾರಾಯಣನಿಗೆ ಸಂಬಂಧಪಟ್ಟಿದ್ದು ಮಾಡಿದರು ಹಯವದನ ಮಾಡಲಿ ವರಾಹ ಮಾಡಲಿ ಯಾವುದು ಮಾಡಿದರೂ ಕೂಡ ಬಲ ಎದೆಯ ಮೇಲೆ ಒಂದು ತ್ರಿಕೋಣವನ್ನು ಹಾಕಿರ್ತಾನೆ ಚೆಕ್ಕಿರ್ತಾನೆ ಅದೇ ಶ್ರೀವತ್ಸ ಚಿಹ್ನೆ ಈ ಶ್ರೀವತ್ಸ ಚಿಹ್ನೆಗೆ ಅಭಿಮಾನಿ ಯಾರು ಲಕ್ಷ್ಮೀದೇವಿ ಶ್ರೀದೇವಿ ಇವನ್ ಇವಳ ಒಳಗೆ ಬಿಂಬನಾಗಿ ಯಾರಿರ್ತಾರೆ ನಾರಾಯಣಿ ಅಂತಕ್ಕಂಥ ರೂಪದಿಂದ ಭಗವಂತ ಸ್ತ್ರೀ ರೂಪದಲ್ಲಿ ಅದರೊಳಗೆ ಇರ್ತಾರೆ ಅದರಂತೆ ಜೀವಿಗೂ ಕೂಡ ಇದು ಬಿಂಬನಿಗೆ ಸಂಬಂಧಪಟ್ಟಿದ್ದು ನಾ ಹೇಳಿದ್ದು ಅರ್ಥ ಆಯ್ತಲ್ಲ ಇದರಂತೆ ಜೀವಿ ಇದ್ದಾನಲ್ಲ ಇವರಿಗೂ ಕೂಡ ಬಲ ಎದೆಯ ಮೇಲೆ ಒಂದು ಚಿಹ್ನೆ ಇರ್ತದೆ ಅದು ಮತ್ಸ್ಯಾಕಾರದಲ್ಲಿರ್ತದೆ ಹೇಗಿರ್ತದೆ ಮತ್ಸ್ಯಾಕಾರ ಮರಿಬಾಡ್ರಿವೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ನಮ್ಮ ಸ್ವಲ್ಪ ಸ್ವಲ್ಪ ಈ ಇವತ್ತಿನ ಪಾಯಿಂಟ್ನಲ್ಲಿ ಒಂದು ಎರಡು ಪಾಯಿಂಟ್ ತಲೆಗೆ ಇಟ್ಕೊಂಡು ಆಮೇಲೆ ಚಿಂತನೆ ಮಾಡಬೇಕು ಸೊ ಅದು ಮತ್ಸ್ಯಾಕಾರವಾಗಿರ್ತಾರೆ ಅದಕ್ಕೆ ವಿಜಯಪ್ರಭುಗಳೇ ಮೊದಲಾದವರು ಏನು ಹೇಳಿದ್ರು ಅದನ್ನು ವಾಸುದೇವಾಭರಣ ಅಂತಂದರು ಅದನ್ನೇನಂದರು ವಾಸುದೇವ ಆಭರಣ ಆ ಮತ್ಸ್ಯ ಆ ರೂಪ ಚಿಹ್ನೆ ಅದಲ್ಲ ಅದಕ್ಕೆ ವಾಸುದೇವ ಆವರಣ ಅಂದರು ಅದನ್ನೇ ಜ್ಞಾನಿಗಳಾದ ದಾಸರು ಮತ್ತೊಂದು ಗ್ರಂಥದ ಆಧಾರದ ಮೇಲೆ ಕಾರಣ ಲಿಂಗ ಶರೀರ ಅಂತಾರೆ ಏನಂತಾರೆ ಕಾರಣ ಅದ್ಭುತವಾದದ್ದು ಈ ಲಿಂಗ ಶರೀರದಿಂದಲೇ ಭಗವದ್ ಅಲ್ಲಿ ಜ್ಞಾನಾತ್ಮ ಅಂತಕ್ಕಂಥ ಪರಮಾತ್ಮ ಇದ್ದಾನೆ ಆ ನಮ್ಮ ಕಾರಣ ಲಿಂಗ ಶರೀರದಲ್ಲ ಅದು ನಮ್ಮ ಸ್ವರೂಪದ ಮೇಲೆ ಮತ್ಸ್ಯಾಕಾರವಾಗಿರತಕ್ಕಂಥ ಆ ಒಂದು ಕಾರಣ ಲಿಂಗ ಶರೀರ ಅದರ ಒಳಗೆ ಭಗವಂತ ಯಾವ ರೂಪದಿಂದ ಇರ್ತಾನೆಂದರೆ ಜ್ಞಾನಾತ್ಮ ಬಿಂಬನಿಗೆ ಹೆಸರೇನು ಆ ಆನಂದಮಯ ಆ ಆನಂದಮಯನಂತೆ ಮತ್ತು ಸ್ವರೂಪದ ಭಗವಂತನ ದೇಹದ ಮೇಲೆ ಒಂದು ತ್ರಿಕೋಣ ಇರ್ತದೆ ಅದು ಶ್ರೀವತ್ಸ ಸಿಂಹ ಅಲ್ಲಿರುವ ಭಗವಂತನಿಗೆ ಹೆಸರೇನು ನಾರಾಯಣಿ ಇಲ್ಲಿ ನಮ್ಮ ದೇಹದ ಮೇಲೆ ಸ್ವರೂಪ ದೇಹದ ಮೇಲೆ ಇರುವ ಮತ್ಸ್ಯಾಕಾರವಾದ ಕಾರಣಲಿಂಗ ಶರೀರದ ಒಳಗಿರುವ ಬಿಂಬನಿಗೆ ಹೆಸರೇನು ಜ್ಞಾನಾತ್ಮ ಈ ಜ್ಞಾನಾತ್ಮನೆಂದೇ ಸ್ವಾತಂತ್ರ್ಯ ರೂಪಗಳು ಪ್ರಕಟ ಆಗ್ತವೆ ಈ ಕಾರಣ ಲಿಂಗ ಶರೀರದಲ್ಲಿರುವ ಜ್ಞಾನಾತ್ಮ ನಾಮಕ ಪರಮಾತ್ಮ ಇದ್ದಾನಲ್ಲ ಅವನೇನು ಅಂದರೆ ಅನಿರುದ್ಧ ಸ್ಥೂಲ ಶರೀರಗಳಿಗೆ ಅನಂತವಾಗಿರತಕ್ಕಂಥ ಸ್ವಾತಂತ್ರ್ಯ ರೂಪಗಳನ್ನು ಕಳಿಸ್ತಾನೆ ಅವೇ ನಮ್ಮಲ್ಲಿ ನಿಂತುಕೊಂಡು ಕೆಲಸ ಮಾಡೋದು ಅದು ಕಂಡು ದತ್ತ ಸ್ವಾತಂತ್ರ್ಯ ನಾಮಕ ಪರಮಾತ್ಮ ವ್ಯಾಪಾರ ಮಾಡ್ತಾನೆ ಸ್ವಾತಂತ್ರ್ಯ ಅಂದರೆ ತನ್ನ ಸ್ವಾತಂತ್ರ್ಯ ಗುಣವನ್ನು ಭಗವಂತ ಕೊಟ್ಟ ಅಂತಲ್ಲ ಗುಣ ಕೊಟ್ಟ ಅಂದರೂ ಒಂದೇ ತನ್ನ ರೂಪ ಕೊಟ್ಟ ಅಂದರೂ ಒಂದೇ ಜಗನ್ನಾಥದಾಸರ ಹರಿಕಥಾ ಅಂಬೃತ್ಸರ ನೋಡಿದರೆ ಗೊತ್ತಾಗ್ತದೆ ಅವರು ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಧಿ ಹೇಳುವಾಗ ತನ್ನ ಗುಣಗಳನ್ನು ಜೀವರಲ್ಲಿ ವಿಭಾಗ ಮಾಡಿ ಇಟ್ಟ ಅಂತ ಹೇಳ್ತಾರೆ ಅದೇ ಸಂಧಿಯ ನಾಲ್ಕನೇ ಪದ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ ತನ್ನ ಕಲೆಗಳನ್ನು ಇಟ್ಟ ಅಲ್ಲಿ ಗುಣ ಅಂತ ಹೇಳಿದರು ಇಲ್ಲಿ ಕಲೆ ಅಂತ ಹೇಳಿದರು ಯಾಕಂದರೆ ಗುಣ ಯಾಕೆ ನಮ್ಮ ಡಿಕ್ಷನರಿ ಪ್ರಕಾರ ನಮ್ಮ ತಿಳುವಳಿಕೆಯ ಪ್ರಕಾರ ಗುಣ ಬೇರೆ ಕಲೆ ಬೇರೆ ಗುಣ ಅಂದರೆ ಈಗ ನ ನನ್ನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಸ್ವಭಾವ ಅದು ಗುಣ ಅಂದರೂ ಒಂದೇ ಸ್ವಭಾವ ಅಂದ್ರೆ ಒಂದೇ ನನ್ನ ಸ್ವಭಾವ ಎಂಥದ್ದು ಆ ಹೆಣ್ಮಕ್ಳ ಸ್ವಭಾವ ಒಳ್ಳೆ ಸ್ವಭಾವ ಒಳ್ಳೆ ಇದು ದಾನ ಮಾಡುವ ಗುಣ ಉಳ್ಳವರು ಧರ್ಮದ ಗುಣ ಉಳ್ಳವರು ಇದು ಗುಣ ಹೌದಾಲ್ವಾ ಸ್ವರೂಪ ಇದು ಆಮೇಲೆ ಸ್ವರೂಪ ಎಂಥದ್ದು ಅದು ಕಲೆ ಕಲೆ ಅಂದರೂ ಒಂದೇ ಸ್ವರೂಪ ಅಂದರೂ ಒಂದೇ ಭಗವಂತ ಭಗವಂತನ ನಮಗೆ ಗುಣ ಬೇರೆ ನಾವು ಬೇರೆ ಈಗ ನಾ ಇದ್ದೀನಿ ನಾನು ಬೇರೆ ನನ್ನಲ್ಲಿರುವ ಗುಣ ಬೇರೆ ಹೇಳೀನಿ ಮೊನ್ನೆಲ್ಲ ಹೇಳಿದ್ದೀನಿ ಗುಣ ಬರ್ತದೆ ಹೋಗ್ತದೆ ಮೊದಲು ಮೊದಲಿಗೆ ಪ್ರಾರಂಭದಲ್ಲಿ ನಮ್ಮ ಕೂಸರಿ ಸಣ್ಣ ಹುಡುಗಿದ್ದಾಗ ಏನು ದೇವ್ರ ಪೂಜಾ ಅದು ಇದು ಏ ಒಳ್ಳೊಳ್ಳೆ ಗುಣ ಇತ್ತು ರೀ ಇದು ಯಾಕೆ ದರೀತರಿ ಇವಾಗ ದೊಡ್ಡನ ಆಗ್ಬಿಟ್ಟಾನೆ ಇಪ್ಪತ್ನಾಲ್ಕು ಗುಡುಗು ಕುಡ್ಕೋತ ಸಾಯ್ತದ ಕೆಟ್ಟ ಗುಣ ಬಂದ ಅಂದರೆ ಮೊದಲು ಇದ್ದ ಗುಣ ಯಾವುದು ಒಳ್ಳೆ ಗುಣ ಆ ಗುಣ ಹೋಯಿತು ಸಹವಾಸ ದೋಷದಿಂದ ಬೇರೆ ಕೆಟ್ಟ ಗುಣ ಬಂತು ಅಂದರೆ ನಮಗೆ ಗುಣ ಬರ್ತಿರ್ತಾವೆ ಹೋಗ್ತಾ ಇರ್ತಾವೆ ಇನ್ನೂ ಒಂದು ಹೇಳ್ತೇನೆ ನಿಜವಾಗಿ ಎಷ್ಟೋ ಒಳ್ಳೆ ಯಾರು ಬೇಡ ನಮಗೆ ಎಕ್ಸಾಂಪಲ್ ಸಿಗ್ತಾರೆ ಯಾರು ಪುರಂದರದಾಸರು ಮೊದಲು ಲೋಭ ಗುಣದಿಂದ ಕೂಡಿಕೊಂಡಿದ್ದರು ಭಯಂಕರವಾದ ಲೋಭಿ ಅಲ್ವಾ ಯಾರಿಗೂ ಒಂದು ದುಡ್ಡು ದಾನ ಮಾಡ್ತಿದ್ದಿಲ್ಲ ಅದು ಲೋಭ ಗುಣ ಇತ್ತು ಅವರಲ್ಲಿ ಅದೇನಾಯಿತು ಮುಂದೆ ಭಗವಂತನ ಅನುಗ್ರಹದಿಂದ ಲೋಭ ಗುಣ ಹೋಯಿತು ಅದಕ್ಕೆ ವಿರುದ್ಧವಾದ ದಾನಗುಣ ಬಂದು ಕೊಡ್ತು ಅಂದರೆ ಯಾರು ಕಂಡ್ರೆ ಏನಿತ್ತು ಅದು ಕೊಟ್ಟು ಬಿಡುವುದು ಅಂಬೋದೇನದಲ್ಲ ಅದು ದಾನ ಗುಣ ಇದು ಲೋಭ ಗುಣ ಇವು ಪೂರ್ವ ಪಶ್ಚಿಮ ಇದ್ದಂತೆ ವಿರುದ್ಧವಾದ ಗುಣಗಳು ಒಂದು ಗುಣ ಒಂದು ದೋಷ ನ್ಯಾವ್ಯಾಗ ನೋಡಿದ್ರಿ ಇವಿ ಮೊದಲು ಇದ್ದಿದ್ದು ಒಂದು ಗುಣ ಆಮೇಲಕ್ಕೆ ಬಂದಿದ್ದು ಒಂದು ಗುಣ ಅಂದರೆ ಅದು ಹೋಯಿತು ಎರಡನೇದು ಬಂತು ಹಾಗೆ ನಮಗೆ ಬರ್ತಾವೆ ಹೋಗ್ತಾವೆ ಆದರೆ ಭಗವಂತ ಇದ್ದಾನಲ್ಲ ಅವನ ಗುಣಗಳು ಬೇರೆಯಲ್ಲ ಅವನು ಬೇರೆಯಲ್ಲ ಯಾಕಂದರೆ ಅವನನ್ನು ಬಿಟ್ಟು ಅವು ಹೋಗೋದಿಲ್ಲ ಭಗವಂತನ ಕಲ್ಯಾಣ ಗುಣಗಳು ಅವನ ರೂಪ ಅವನ ಅವತಾರಗಳು ಅವನ ಕ್ರಿಯೆಗಳು ಇವು ಯಾವ ಬೇರೆಯಲ್ಲ ಅಂದರೆ ಒಂದು ಕಡೆಯಲ್ಲಾದರೂ ಭಗವಂತನ ರೂಪ ಈ ಕೆಲಸ ಮಾಡಿತು ಅಂತಂದರೆ ಕೆಲಸ ಅಂತ ಅರ್ಥ ಭಗವಂತನ ರೂಪ ಅಂದರೆ ಗುಣ ಅಂತ ಅರ್ಥ ಭಗವಂತನ ರೂಪ ಅಂದರೆ ಅವನ ಸೌಂದರ್ಯ ಅಂತ ಅರ್ಥ ಏನನ್ನು ಅರ್ಥ ಮಾಡಿ ಒಟ್ಟು ಭಗವಂತನಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಅವು ಗುಣವೂ ಆಗ್ತಾವೆ ಅವು ಕ್ರಿಯೆನೂ ಆಗ್ತಾವೆ ಅವು ರೂಪನೂ ಆಗ್ತಾವೆ ಅವನ ಸೌಂದರ್ಯನೂ ಆಗ್ತದೆ ಅವನ ಅವಯವಗಳು ಆಗ್ತದೆ ಮತ್ತೊಂದು ಇನ್ನೊಂದು ಮರಿಬಾರದು ಈಗ ನಾವಿದ್ದೀವಿ ನಾನು ಬೇರೆ ನನ್ನ ಕೈ ಬೇರೆ ನನಗೆ ಅಂಟಿಕೊಂಡದೆ ಈಗ ಈ ನನ್ನ ದೇಹಕ್ಕೆ ಈ ಕೈ ಅಂಟಿಕೊಂಡದೆ ಆ್ಯಕ್ಸಿಡೆಂಟ್ ಆಯಿತು ಕೈ ಕಟ್ಟಾಯಿತು ಶುಗರ್ ಜಾಸ್ತಿ ಆಯಿತು ಕೈ ತೆಗಿತಾರ ಕಾಲು ತೆಗಿತಾರಲ್ಲ ಸೊ ಆ ಕಾಲು ಹೋಯಿತು ಅದರಿಂದ ನಾನು ಇದ್ದೀನಿ ನನ್ನ ಕಾಲು ನನ್ನಿಂದ ಬೇರೆ ನಾನು ಬೇರೆ ನನ್ನ ಕಾಲು ಬೇರೆ ನನ್ನ ಬಲಗಾಲು ಬೇರೆ ನನ್ನ ಎಡಗಾಲು ಬೇರೆ ನನ್ನ ಹೆಬ್ಬೆಟ್ಟು ಬೇರೆ ನನ್ನ ಉಗುರು ಬೇರೆ ನನ್ನ ಕೂದಲು ಬೇರೆ ನನ್ನ ಕಣ್ಣು ಬೇರೆ ಎಲ್ಲ ಬೇರೆ ಬೇರೆ ಆದರೆ ಭಗವಂತಂದು ಹೇಗೆ ಕಣ್ಣೇ ಕಿವಿ ಕಿವಿಯೇ ಮೂಗು ಕಿವಿಯೇ ಬೆನ್ನು ಕಿವಿಯ ತಲಿ ಕಿವಿಯೇ ಎಲ್ಲ ಎಲ್ಲ ಅವಯವಗಳು ಎಲ್ಲ ಮಾಡ್ತವೆ ಅದಕ್ಕೆ ಉಪನಿಷತ್ತುಗಳು ಏನು ಹೇಳ್ತಾವೆ ಅವನ ಅವಯವಗಳು ನಮ್ಮ ಕಣ್ಣು ಏನು ಮಾಡ್ತಾರೆ ನೋಡ್ತದೆ ಅಷ್ಟೇ ಅದರ ಬಿಟ್ಟು ಬೇರೆ ಏನೇನೇನು ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಬರೋದಿಲ್ಲ ಹರೇ ಶ್ರೀನಿವಾಸ ಗುರಾಚಾರ್ಯ ಆದರೆ ಭಗವಂತನ ಕಣ್ಣು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅದು ಓಡ್ತದೆ ಅದು ನಿಲ್ಲುತ್ತದೆ ಅದು ಊಟ ಮಾಡ್ತದೆ ಎಲ್ಲವನ್ನು ಅಂದರೆ ಭಗವಂತನ ಎಲ್ಲ ಅವಯವಗಳು ಎಲ್ಲ ಕೆಲಸವನ್ನು ಮಾಡ್ತವೆ ಕೊನೆಗೆಲ್ಲಿ ಎಲ್ಲಿತನ ಕೇಳಿದರು ಅವನ ಒಂದು ಉಗುರು ಕೂಡ ಅವನ ಕೂದಲು ಕೂಡ ಕೆಳಗಿರುವುದು ಯಾವುದು ಉಗುರು ಅವನ ತಲೆಯಲ್ಲಿರುವುದು ಯಾವುದು ಕೂದಲು ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗಿರತಕ್ಕಂಥ ಪ್ರತಿ ಅಣು ಅಣು ಭಗವಂತನ ಸಂಬಂಧಪಟ್ಟ ಪ್ರತಿ ಅಣು ಎಲ್ಲವನ್ನೂ ಮಾಡ್ತಾರೆ ಅದನ್ನು ಹೇಗೆ ಹೇಳ್ತಾರೆ ಅಂದರೆ ಸೃಷ್ಟಿ ಸ್ಥಿತಿ ಇಲ್ಲ ಯಾ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳಿಗೆ ಇವೆಲ್ಲವೂ ಕಾರಣ ಆಗ್ತಾನೆ ಅದ ಕಾರಣ ಅವನ್ನ ಏನಂತ ಕರಿಬೇಕು ಭಗವಂತನ ಉಗುರು ಅಂತ ಕರಿಬಾರ್ದು ನಿನಗೆ ಜ್ಞಾನಕ್ಕಾಗಿ ಕರಿ ಅದು ಭಗವಂತ ಅಂತಲೇ ಕರಿಬೇಕು ಅದನ್ನು ಬಹಳ ಸಲ ಹೇಳ್ತಿರ್ತೀನಿ ಆಗಿರ್ತಕ್ಕಂಥ ಅನ್ನಮಾಚಾರ್ಯ ನೇಹ ಇದರ ಹೇಳೋದು ಯಾವುದು ಅಂದರೆ ಉಪನಿಷತ್ತು ನೇಹನಾನಾಸ್ತಿ ಕಿಂಚನ ಅಂಬೋ ಉಪನಿಷತ್ ವಾಕ್ಯ ಈ ಪ್ರಮೇಯ ಹೇಳ್ತಾನೆ ಇದನ್ನು ಅನ್ನಮಯ್ಯ ಹೇಳ್ತಾನೆ ಬ್ರಹ್ಮ ಕಡಿಗಿನ ಪಾದಮು ಬ್ರಹ್ಮಮು ತಾನೇ ನೀ ಪಾದಮು ಈ ಪಾದವನ್ನು ನೀನು ಮತ್ತೆ ದೇವ್ರ ಪಾದ ಅಂತ ಅಂದ್ಕೋಬೇಡ ಅದು ಬ್ರಹ್ಮ ಅದನ್ನು ಹಿಡ್ಕೊಂಡ್ರೆ ಸಾಕು ಅದಕ್ಕೆ ನಾನು ಮತ್ತವತ್ತೆ ಹೇಳಿದ್ದೇರಿ ಯಾವುದು ನಮ್ಮ ದಾಸರ ಅಂದರೆ ಇವ್ರನ್ನ ಸ್ಮರಣೆ ಮಾಡಬೇಕು ಅಂದರೆ ಈಗಿನ ನಿತ್ಯ ಎದ್ದು ಎದ್ದುಕೊಳ್ಳಿ ನಾರಾಯಣ 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 ಇರು ಅಂತ ಇರು ಅಂತ ಯಾಕೆ ಅನ್ಬೇಕು ಅಲ್ಲಿ ಅಂದ್ರೆ ಸಾಕಲ್ಲ ಅದು ಅಂತ 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 ಹೋದಾಗ ನಿನ್ನ ದೇಹದಲ್ಲಿ ನಿನ್ನ ಅಸ್ಥಿಗತ ಆಗ್ತದೆ ಆಗ ಅದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಆಗ ಅಂತ್ಯಕಾಲದಲ್ಲಿ ಅದು ಸ್ಮರಣೆ ಬರಲಿಕ್ಕಾಗ್ತದೆ ಕೂತ್ರೆ ನಿಂತರೆ ಏನು ಮಾಡಿದರು ಎದ್ದಾಗಲಿಂದ ಅದಕ್ಕೆ ದಾಸರು ಏನು ಮಾಡಿದರು ಹೇಳುವಾಗ ನಾರಾಯಣನು ಮರಿ ಶೌಚ ಮಾಡುವಾಗ ಕೇಶವಾನು ಮಲಗುವಾಗ ಪದ್ಮನಾಭ ಅಂತನು ಅಂದರೆ ಮಲಗೋವರೆಗೂ ಕೂಡ ಮತ್ತು ಎಲ್ಲ ಕೆಲವು ಕಡೆ ನಮಗೆ ಹೇಳಿಲ್ಲಲ್ಲ ಕೆಲವು 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 ಸಿಕ್ಕಿ ಸಿಗಲಲ್ಲ ಅದಕ್ಕೆ ಆಚಾರ್ಯ ಮಧ್ಯರ ಮಾರ್ಗದ ಸ್ಮೃತ್ವ ವಿಷ್ಣು ಸಮಥಾಯ ವಿಷ್ಣು 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 ಅಂತ ಹೇಳು ಎಲ್ಲಿ ನಿನಗೆ ದಾಸರು ಯಾವುದೋ ಒಂದು ಕೆಲಸ ಇರ್ತಾರೆ ಯಾವುದೋ ಮಾಡ್ತೀವಿ ನಾವು ಎಲ್ಲ ಕೆಲಸ ಇಂಥ ಕೆಲಸ ಕಲ್ಲಿ ಎತ್ತುತ್ತೀವಿ ಕೊಡ್ರಿ ಅದು ಒಂದು ಕೆಲಸನೇ ಅಲ್ವಾ ಆ ಎತ್ತುವಾಗ ವಿಷ್ಣು ಅಂತ ಬರಲಿ ಅಲ್ಲಿ ಹೇಳಿಲ್ಲ ದಾಸರು ಹೇಳಿಲ್ಲ ನಮಗೆ ಉಪನಿಷತ್ತುಗಳಾಗಲಿ ಪುರಾಣಗಳಾಗಲಿ ಸ್ಮೃತಿ ಗ್ರಂಥಗಳಾಗಲಿ ಇಲ್ಲಿ ಯಾವ ಭಗವದ್ ರೂಪ ಚಿಂತನೆ ಯಾಕಂದರೆ ಅನಂತ ಕೆಲಸಗಳು ನಮಗೆ ಒಂದು ಕೆಲಸ ಅಲ್ಲ ನೂರಾರು ಕೆಲಸ ಮಾಡ್ತೀವಿ ಹೇಳುವುದೊಂದೇ ಕೆಲಸ ಅಲ್ಲ ಹಲ್ಲು ತಿಕ್ಕುವುದು ಒಂದೇ ಕೆಲಸ ಅಲ್ಲ ಮಲಗುವುದೊಂದೇ ಕೆಲಸ ಅಲ್ಲ ಈ ಮಧ್ಯದಲ್ಲಿ ನೂರಾರು ಕೆಲಸ ಮಾಡ್ತೀವಿ ಮತ್ತು ನೀವು ಹೇಳಿದ್ದೇನೋ ಕೆಲವೇ ಹೇಳಿದಿರಿ ಮತ್ತೇನು ಮಾಡಬೇಕು ಅಂತಂದಾಗ ಆಚಾರ್ಯರು ಹೇಳಿದರು ಸ್ಮೃತ್ವ ವಿಷ್ಣು ಸಮುತ್ಥಾಯ ಎಷ್ಟು ಸುಂದರವಾದ ಪ್ರಯೋಗ ವಿಷ್ಣು ವಿಶಲ್ ವ್ಯಾಪ್ತವು ವ್ಯಾಪಿಸಿರುವನು ಅಂದರೆ ಎಲ್ಲ ಕರ್ಮಗಳಲ್ಲಿ ಕಂಪಲ್ಸರಿ ವಿಷ್ಣು ಇರ್ತಾನೆ ವಿಷ್ಣು ಅಭಿನ್ನನಾಗಿರತಕ್ಕಂಥ ಕೇಶವ ವಿಷ್ಣು ಅಭಿನ್ನನಾಗಿರತಕ್ಕಂಥ ಹರಿ ವಿಷ್ಣು ಅಭಿನ್ನನಾಗಿರತಕ್ಕಂಥ ಚಂದ್ರ ಅವನಿಗೆ ಆ ಗುಣ ಇರ್ತದೆ ಅವನು ವ್ಯಾಪ್ತ ಕೇಶವ ಇಷ್ಟು ಬಂದಿದ್ದೀವಿ ಎಟ್ ಎ ಟೈಮ್ ನಾರಾಯಣ ಅಂತ ನಾವು ಅಂತೀವಿ ಅಂದ್ಕುಮಾರ್ ಎದ್ದಿ ನಾನೆಲ್ಲ ಮಲ್ಕೊಂಡಿವಿ ಪುಟ್ಟಕ್ಕಂತ ಎದ್ವೆ ಒಂದೇ ಕಾಲಕ್ಕೆ ಎದ್ವೆ ನೀವು ನಾರಾಯಣ ಅಂದ್ರೆ ನಾನು ನಾರಾಯಣ ಮತ್ತು ಆಗ ನನ್ನ ನಾನು ನಾರಾಯಣ ಅಂದ್ರೆ ನನ್ನ ಮುಂದೆ ನಾರಾಯಣ ಬರಬೇಕಲ್ವ ಒಂದು ರೂಪ ಬರಬೇಕಲ್ಲ ಮತ್ತು ನೀವು ನಾರಾಯಣ ಅಂದಾಗ ನಿಮ್ಮ ಮನಸ್ಸಿಗೆ ನಾರಾಯಣ ರೂಪ ಬರೋದು ಅವನು ವಿಷ್ಣು ಅಯ್ಯ ಬರ್ತಾನ ಯಾಕೆ ಚಿಂತೆ ಮಾಡ್ತೀವಿ ಅವನು ವ್ಯಾಪ್ತ ಅವನ ಅನಂತ ರೂಪಗಳು ನನಗೂ ಬರ್ತಾರೆ ನನಗೂ ಬರ್ತಾನೆ ಕೋಟಿ 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 ಭಕ್ತರು ಏಕಕಾಲದಲ್ಲಿ ನಾರಾಯಣ ಅಂದರೆ ಎಲ್ಲರ ಮನಃಪಟದಲ್ಲಿ ಆ ನಾರಾಯಣ ರೂಪದಿಂದ ಅಭಿವ್ಯಕ್ತನಾಗ್ ಈ ನಾರಾಯಣನನ್ನು ಬಿಂಬಾಭಿನ್ನನಾಗಿ ಚಿಂತನೆ ಮಾಡಿ ಎಲ್ಲಿವರಿಗೆ ಬಿಂಬನಲ್ಲಿ ಸಮನ್ವಯ ಮಾಡಲಿಕ್ಕೆ ನಮಗೆ ಬರೋದಿಲ್ಲ ಅಲ್ಲಿವರೆಗೆ ಅಪರೋಕ್ಷ ಆಗೋದಿಲ್ಲ ಅಪರೋಕ್ಷ ಆಗದೆ ಹೊರತು ಬಿಂಬನ ದರ್ಶನ ಆಗೋದಲ್ಲ ಬಿಂಬನ ದರ್ಶನ ಆಗದ ಹೊರತು ಜೀವನ್ಮುಕ್ತಿ ಸ್ಥಿತಿ ಬರೋದಿಲ್ಲ ಜೀವನ್ಮುಕ್ತಿ ಸ್ಥಿತಿ ಬರದ ಹೊರತು ಲಿಂಗ ಶರೀರದ ಭಂಗ ಆಗೋದಿಲ್ಲ ಲಿಂಗ ಶರೀರದ ಭಂಗ ಆಗದೇ ಇದ್ದರೆ ವೈಕುಂಠಕ್ಕೆ ನಾವು ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದ ಕಾರಣ ಸರ್ವವನ್ನು ಬಿಂಬನಲ್ಲಿ ಸಮನ್ವಯ ಮಾಡಬೇಕು ಈ ಲಿಂಗ ಶರೀರ ಸ್ವರೂಪ ನಮ್ಮ ಸ್ವರೂಪ ದೇಹ ಅದಲ್ಲ ಸ್ವರೂಪ ದೇಹದ ಮೇಲೆ ಮತ್ಸ್ಯಾಕಾರದಿಂದ ಒಂದು ಆದರೆ ಅದಕ್ಕೆ ಕಾರಣ ಲಿಂಗ ಶರೀರ ಅಂತಾರೆ ಅದನ್ನೇ ವಿಜಯರಾಯರು ಜಗನ್ನಾಥದಾಸರು ವಾಸುದೇವಾವರಣ ಅಂತ ಹೇಳಿದರು ಇದರಿಂದ ಅಭಿವ್ಯಕ್ತವಾಗುವ ರೂಪಗಳು ಯಾವುವು ಸ್ವಾತಂತ್ರ್ಯ ರೂಪಗಳು ಸ್ವಾತಂತ್ರ್ಯ ಗುಣಗಳು ಅಂದರು ದತ್ತ ಸ್ವಾತಂತ್ರ್ಯ ರೂಪಗಳು ಅಂತಂದ್ರೆ ಒಂದೇ ಸ್ವಾತಂತ್ರ್ಯ ಕಲೆಗಳು ಅಂತಂದ್ರೆ ಒಂದೇ ಓಕೆ ಅರ್ಥ ಆಯ್ತು ಅಂದ್ಕೊತೀನಿ ಸೊ ನಮ್ಮ ದೇಹ ತುಂಬ ಅವು ವ್ಯಾಪಿಸಿರ್ತವೆ ಈ ಪ್ರಮೇಯವನ್ನು ತಿಳಿಸ್ತಾರೆ ವ್ಯಾಸರಾಜರು ಕಡಗೋಲತ್ತಾರೆನ್ನ ಚಿನ್ನ ಚಿನ್ನ ಅಂದರೆ ಏನು ಹೇಳಿ ನಾನು ಚಿನ್ನ ಅಂದರೆ ಬಿಂಬ ಅಂತ ಅರ್ಥ ಮಾಡಬೇಕು ಯಾಕೆ ಬಿಂಬ ಅಂತ ಯಾಕೆಂದರೆ ಚಿನ್ನ ಅಂದರೆ ಸಣ್ಣದಾದ ರೂಪ ವಿಶ್ವದಲ್ಲಿ ಅತ್ಯಂತ ಸಣ್ಣದಾದ ರೂಪ ಯಾವುದು ಅಂದರೆ ಬಿಂಬ ರೂಪ ಬಿಂಬದಕ್ಕಿಂತಲೂ ಸಣ್ಣದಾದ ರೂಪ ಇಲ್ಲವೇ ಇಲ್ಲ ಜೀವಿಯೇ ಅತ್ಯಂತ ಅಣು 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 ಏನು ಹೇಳ್ತಾರೆ ಜೀವಿ ಎಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಒಂದು ಕೂದಲು ಆ ಕೂದಲನ್ನು ತಗೊಂಡು ಹಿಂಗಲ್ಲ ಹೂ ಇದ್ದು ಹಿಂಗೆ ಅಡ್ಡೆ ಮಾಡೋದಲ್ಲ ಅದನ್ನು ಸೀಳಬೇಕು ನೀವು ಬಾಳೆನಾರು ತಗೊಂಡು ಹೂ ಕಟ್ಟಬೇಕಾದ್ರೆ ಸೀಳ್ತಿರಲ್ಲ ಹಾಗೆ ಒಂದು ಕೂದಲು ಊಹ ಮಾಡಲಿಕ್ಕೆ ಹೇಳ್ತಾರೆ ಇದನ್ನು ಒಂದು ಮಾತು ಹೇಳ್ತೇನೆ ಕೇಳಿರಿ ಅಂದರೆ ಗುಣಗ್ರಾಹಿಯಾದ ವ್ಯಕ್ತಿ ಹೇಗೆ ತೊಗೊತಾನೆ ಯಾರು ಹೇಳಿದರೂ ಎಂಬುದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನನಗೆ ನನ್ನ ಜೀವನದಲ್ಲಿ ಕಂಡು ಬಂದ ವ್ಯಕ್ತಿಗಳು ಇಬ್ಬರು ಒಬ್ಬ ವ್ಯಕ್ತಿ ಬನ್ನಂಜೆ ಎರಡನೇ ವ್ಯಕ್ತಿ ಆ ಬನ್ನಂಜೆ ಗೋವಿಂದಾಚಾರ್ಯಕ್ಕಿಂತ ಮುಂಚೆ ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಭೀಮಸೇನ್ ಜೋಶಿಯವರು ಇದ್ದಾರಲ್ಲ ಅಂದರೆ ಹೋದ್ರೂ ಇಲ್ಲ ಈಗ ಆ ಭೀಮಸೇನ್ ಜೋಶಿಯವರ ತಂದೆ ಗುರುರಾಜ್ ಜೋಶಿ ಅಂತ ಹೇಳಿ ಒಳ್ಳೆಯ ಸಂಸ್ಕ ಇಂಗ್ಲೀಷ್ನಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳು ಬರ್ತಾರೆ ಪರಿಮಳಾನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ರಾಯರ ಗ್ರಂಥಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಭಾಳ ದೊಡ್ಡ ವ್ಯಕ್ತಿ ಅವರು ಅಪ್ನ ನಮ್ಮಲ್ಲಿ ಬಂದಿದ್ರು ಒಂದು ಸಲ ಪುರಾಣ ಹೇಳಕ್ಕಂತ ಹೇಳಿ ಬಂದಾಗ ಅವರಿಗೊಂದು ಸಂದೇಹವಂತು ಈ ಅಣು ಅಣುದೇಶ ಅಂತ ಹೇಳ್ತಾರೆ ಇದು ಹೆಂಗೆ ಅಂತಂಬೋದು ಅರ್ಥ ಆಗ್ತಾಯಿಲ್ಲ ಅಣುದೇಶ ಅಂದ್ರೇನು ಅಣುದೇಶ ಅಂದ್ರೆ ಅರ್ಥ ಆಯಿತಾ ಇದು ಇದೆಲ್ಲ ಸ್ಪೇಸ್ ಜಾಗ ಈ ಅಣು ದೇಶ ಅಂದರೆ ಹ್ಯಾಂಗೆ ಅರ್ಥ ಮಾಡ್ಕೋಬೇಕು ಈಗ ಜೀವಿಗೆ ರೂಪಕಲ್ಪನೆ ಕೊಟ್ಟರು ಜೀವಿ ಅಣು ಇರ್ತಾನೆ ಅಣು ಇರ್ತಾನಂದರೆ ಎಟ್ಟಿರ್ತಾನೆ ಅಂದರೆ ಅದು ಉಪನಿಷತ್ತುಗಳು ಹೇಳ್ತಾ ಒಂದು ಕೂದಲು ತೊಗೊಂಡು ಸಾವಿರ ಹೋಳುಗಳು ಮಾಡಿದರೆ ಅದರಲ್ಲಿ ಒಂದು ಹೋಳು ಇರ್ತದಲ್ಲ ಅದು ಎಷ್ಟಿರ್ತದೋ ಅದು ಜೀವಿಯ ಅಣುರೂಪ ಹಾಗೆ ಅಣುಕಾಲ ಅಣುದೇಶ ಕಾಲದಲ್ಲಿ ಅಣು ಹೇಗೆ ನಾವು ಹೇಗೆ ಚಿಂತನೆ ಮಾಡಬೇಕದನ್ನು ನಮಗೇನಾದ್ರೂ ಒಂದು ಎಕ್ಸಾಂಪಲ್ ಸಿಗಬೇಕಲ್ಲ ಅಂದರೆ ನಾನು ಸುಮ್ಮನೆ ನಾವಿಬ್ಬರು ಕೂತ್ಕೊಂಡು ನಮ್ಮಣ್ಣ ನಾವಿಬ್ಬರು ಕೂತ್ಕೊಂಡಿದ್ವಿ ಆಗ ನಮ್ಮಣ್ಣ ಪುಸ್ತಕ ತೆಗೆದಿಟ್ಟ ಅಂದರೆ ಗೋಪ ವಿಜಯದಾಸರ ಸಾಧನ ಭಾಗ ಪ್ರಮೇಯ ಭಾಗ ಸುಳಾದಿಯನ್ನು ತೆಗೆದಿಟ್ಟಾಗ ಅದರಲ್ಲಿ ವಿಜಯರಾರು ಹೇಳ್ತಾರೆ ಅಣುದೇಶ ಕಾಲಕ್ಕೆ ಒಂದೇ ಎಕ್ಸಾಂಪಲ್ ಕೊಡ್ತಾರೆ ಒಂದೇ ಎಕ್ಸಾಂಪಲ್ ಇದರಿಂದ ಚಿಂತನೆ ಮಾಡಿಕೊ ಎಂಥ ರೂಪರಿ ಇಂಥ ಅಪರೋಕ್ಷ ಜ್ಞಾನಿಗಳು ವಿಜಯರಾಯರು ನಿಜವಾಗಿ ಅವರು ಹೇಳಿದರು ಅಪಣಾಚಾರ್ಯ ಯಾವ ಶಾಸ್ತ್ರ ಯಾವ ಉಪನಿಷದ್ ಭಾಷ್ಯಗಳನ್ನು ನೋಡಿದರು ಯಾವ ಟೀಕಾ ಟಿಪ್ಪಣಿಗಳನ್ನು ನೋಡಿದರು ಈ ಚಿಂತನೆ ನಮಗೆ ಬರೋದಲ್ಲ ಈ ದರ್ಶನ ಈ ರೂಪ ಕಲ್ಪನೆ ಸಿಕ್ಕಿಲ್ಲ ಏನು ವಿಜಯರಾಯರು ಎಷ್ಟು ಅದ್ಭುತ ಇದು ಗುಣಗ್ರಹಣ ಏನು ಹೇಳ್ತಾರೆ ಗೊತ್ತಾ ವಿಜಯರಾಯರು ಅಣುಕಾಲ ಬೇಕಲ್ಲ ನಿಂಗೆ ಅಣುಕಾಲ ದೇಶ ಬೇಕಲ್ಲ ಅದು ಹೆಂಗೆ ಚಿಂತನೆ ಮಾಡಬೇಕು ಅಂತೀಯಲ್ಲ ಸಾವಿರ ಕಮಲದ ಅಂದರೆ ರೋಜಾ ಹೂ ಇರ್ತಾವಲ್ಲ ರೋಜಾ ಹೂದು ಹೆಸಳು ಹೆಸಳು ಅಂದ್ರೆ ಏನು ರೇಖುಗಳು ಅವನು ತಗೋ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದರ ಮ್ಯಾಲ ಒಂದು ಜೋಡಿಸೋದನ್ನು ಎಲ್ಲ ಸಾವಿರ ಜೋಡಿಸ್ಬೇಕಂತ ಜೋಡಿಸಿ ಹಿಂಗೆ ಹಿಡ್ಕೊ ಕೈಯಾಗ ಒಂದು ಸೂಜಿ ತೊಗೊಂಡು ಚುಚ್ಚಿ ಆ ಚುಚ್ಚಿದೆಲ್ಲ ಆ ಮೊದಲನೇ ನಂಬರ್ ಒನ್ ನಂಬರ್ ಒಂದರನೇ ದಳವನ್ನು ದಾಟಿ ಆ ಸೂಜಿ ಎರಡನೇ ದಳಕ್ಕೆ ಬಂತು ಎರಡನೇ ದಳ ದಾಟಿ ಮೂರು ಎಷ್ಟು ಸಾವಿರ ಒಂದನೇ ದಳದಿಂದ ಸಾವಿರ ದಳಕ್ಕೆ ಹಿಂಗೆ ಚುಚ್ಚುರಿ ಎಷ್ಟು ಎಷ್ಟು ಬಣ್ಣ ಬರ್ತದೆ ನಿಮ್ಮನ್ನು ತಲೆಗೆ ನಿಲ್ಕದೇ ಇರುವಷ್ಟು ಸ್ಪೀಡಾಗಿ ಬರ್ತದೆ ಹೌದಾ ಯಾಕಂದ್ರೆ ರೋಜಾ ಹೂ ಭಾಳದು ಅದು ಕೂಡ ಬರ್ಬಿಡ್ತದೆ ಕೆಳ ಬಂದ್ಬಿಟ್ಟಿರ್ತದೆ ಆಲೆ ಆದರೆ ಅದು ಒಂದೊಂದು ದಳವನ್ನು ಛೇದನ ಮಾಡಿಕೊಂಡು ಬಂದದೆ ಒಂದು ದಳಕ್ಕೂ ಇನ್ನೊಂದು ದಳಕ್ಕೂ ಮಧ್ಯದಲ್ಲಿ ಸ್ಪೇಸ್ ಅದೇ ದೇಶ ಅದೇ ಆ ಆ ದೇಶ ಏನದಲ್ಲ ಅದೇ ದೇ ಅಣುಕ್ ದೇಶ ಕಾಲ ಮೊದಲನೇ ದಳವನ್ನು ಛೇದನೆ ಮಾಡಿದಾಗ ಒಂದು ಸಮಯ ಅದೇ ಎರಡನೇ ದಡಕ್ಕೆ ಎಟ್ ಎ ಟೈಮ್ ಬಂತ ಇಲ್ಲ ಅಲ್ಲಿ ಮಧ್ಯ ಒಂದು ಕಾಲ ಅದ ದೇಶ ಅದೇ ಕಾಲ ಅದೇ ಒಂದನೇ ದಳದಿಂದ ಎರಡನೇ ದಳಕ್ಕೆ ಬರಬೇಕಾದ್ರೆ ದೇರ್ ಈಸ್ ಎ ಗ್ಯಾಪ್ ಗ್ಯಾಪ್ ಎಲ್ಲಿದ್ರೆ ಅವು ಕೂಡೋದಲ್ಲ ಈ ಆಕ ಅದಕ್ಕೆ ಆಕಾಶ ದೇಶ ಆಕಾಶ ಅದಾದ ಕಾರಣ ಈ ಸಂಬಂಧ ನಾವು ಕೂತ್ಕೊಂಡಿವಿ ಇದ್ರೊಳಗೆ ಕೂಡ್ರಿ ನೋಡೋಣ ನಾವು ಕೊಡ್ತೀವಿ ಒಂದು ಗೋಡೆ ಅದ ಅಂದ್ಕೊಡ್ರಿ ಗೋಡೆ ಒಳಗೆ ಹೋಗಿ ಕೂಡ್ಲಕ್ಕಾಗ್ತಾನೆ ಯಾಕೆ ಅಲ್ಲಿ ಆಕಾಶ ಇಲ್ಲ ಅದ ಆದರೆ ನಮ್ಮ ಊಹೆಗೆ ನಿಲ್ಕದೇ ಇರುವ ಆಕಾಶ ಅಲ್ಲ ಅಣು ಆಕಾಶ ಅದ ನಾವೆಲ್ಲ ಹೋಗಿ ಕೂಡ್ಲಕ್ಕಾಗಲ್ಲ ಇಲ್ಲಿ ಸ್ಪೇಸ್ ಅದಾದ ಕಾರಣ ನಾವೆಲ್ಲರೂ ಕೂತ್ಕೊಂಡಿವಿ ಹಾಗೆ ಒಂದು ದಳದಿಂದ ಇನ್ನೊಂದು ದಳಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ ಗ್ಯಾಪ್ ಅದೇ ಆಕಾಶ ಅದೇ ದೇಶ ಅದೇ ಅದೇ ಅಣು ದೇಶ ಒಂದು ದೇಶದಿಂದ ಒಂದು ದಳದಿಂದ ಎರಡನೇ ದಳಕ್ಕೆ ಸೂಜಿ ಬರಬೇಕಾದ್ರೆ ಅಲ್ಲಿ ಕಾಲ ಅದೇ ಮೊದಲನೇ ದಳವನ್ನು ಛೇದನ ಮಾಡಿದಾಗ ಯಾವ ಸಮಯದಲ್ಲಿ ಛೇದನ ಮಾಡ್ತೀವೋ ಅದೇ ಸಮಯದಲ್ಲಿ ಎರಡನೇ ಮಾಡಿಲ್ಲ ಆದರೆ ನಿನ್ನ ಐಡಿಯಾಕ್ಕೆ ಬರೋದಿಲ್ಲ ನಿನ್ನ ಊಹೆಗೆ ನೆಲುಕೋದಷ್ಟು ಇರುವಷ್ಟು ರೀತಿಯ ಅದೇ ಅಣುಕಾಲ ಅಣುಕಾಲ ಅಣು ದೇಶ ಅಂತ ಹೇಳ್ತಾರೆ ಸೊ ನಾವು ಈಗ ಚಿಂತನೆ ಮಾಡಬೇಕು ಭಗವಂತನ ರೂಪ ಆ ಜೀವಿಯ ರೂಪ ಎಷ್ಟು ಅಣುವದ ಅಂದರೆ ಅದಕ್ಕೊಂದು ಎಕ್ಸಾಂಪಲ್ ಹೇಳಿದರು ಒಂದು ಕುದುರೆಯ ಬಾಲ ತಗೊಂಡು ಅದರ ಸಾವಿರ ಭಾಗ ಮಾಡು ಅದರಲ್ಲಿ ಒಂದು ಭಾಗ ಇಂಥ ಒಂದು ಜೀವಿಯ ಒಳಗಡೆ ಹೃದಯ ಅವನು ಜೀವಿ ಅಲ್ಲ ಅಲ್ಲ ಜೀವಿಗೆ ಒಂದು ಹೃದಯ ಆ ಹೃದಯದ ಮಧ್ಯದಲ್ಲಿ ಆ ಜೀವಿಗೆ ಅದು ಯಾವ ಆಕಾರ ಇರ್ತದೋ ಗೊತ್ತಿಲ್ಲ ಆ ಜೀವಿಗೆ ಒಂದು ಅಂಗುಷ್ಟ ಹೆಬ್ಬೆರಳು ಆ ಹೆಬ್ಬೆರಡು ಎಷ್ಟು ಉದ್ದಿರ್ತದೋ ಅಷ್ಟು ಒಳಗಿರ್ತಾರೆ ಭಗವಾನ್ ಜೀವಿಯೇ ನಮ್ಮ ತಲೆಗೆ ನಿಲಕದೇ ಇರತಕ್ಕಂಥ ರೂಪ ಅಂಥ ಜೀವಿಗೆ ಆಕಾರ ಡಿಸೈನ್ ಅವನ ಹೆಬ್ಬೆರಳು ಆ ಹೆಬ್ಬೆರಡಿನಷ್ಟು ಅವನ ಹೃದಯಾಕಾಶದಲ್ಲಿರ್ತಾನೆ ಆಕಾಶ ಮರಿಬಾಡ್ರಿ ಹೃದಯಾಕಾಶ ಎಷ್ಟು ಚೆಂದಾಗದೆ ಅವನಿಗೊಂದು ಹಾರ್ಟ್ ಹಾರ್ಟಿನಲ್ಲಿ ಒಂದು ಹೋಲ್ ಆ ಹೋಲ್ನ ಅಂದರೆ ಖಾಳಿ ಪ್ರದೇಶ ಆ ಖಾಳಿ ಪ್ರದೇಶದಲ್ಲಿ ಇಷ್ಟು ದಪ್ಪ ಅಗ್ರ ಮೂರ್ತಿ ಅವನೇನಂತಾರೆ ಅಂಗುಟ ಅಗ್ರ ಮೂರ್ತಿ ಹೆಬ್ಬೆರಳಿನ ಗಾತ್ರದ ಭಗವಂತ ನಿಂತ್ಕೊಂಡಿರ್ತಾನೆ ಇವನು ಬಿಂಬ ಈ ಬಿಂಬನೂ ಚಿಂತನ ಅದಕ್ಕೆ ಚಿನ್ನ ಅಂತ ಹೇಳಿದರು ಚಿನ್ನ ಅಂದರೆ ಬಹಳ ಅಣು ಸಣ್ಣದಾಗಿದೆ ಡಿಕ್ಷನರಿ ತೆಗೆದು ನೋಡ್ರಿ ಬೇಕಾದ್ರೆ ಯಾವುದು ಕೂಡ ಮೂಢನಂಬಿಕೆಯಲ್ಲಿ ಒಪ್ಪುಬಾಡ್ರಿ ಸುಮ್ಮನೆ ಸದಾನಶಾಸ್ತ್ರ ಹೇಳ್ತಾರೆ ಹಾಗೇ ಜ್ಞಾನಿ ಮುಗುದಾಯ್ತು ಇಲ್ಲ ಆಚಾರ್ಯರ ಮಾತಿದು ನಾ ಎಂಥ ಮಾತು ಹೇಳ್ತಾರೆ ಅಂದರೆ ನಾನು ಹೇಳಿ ನೀನು ತಿಳಿ ಸುಮ್ಮನೆ ಇದು ಮಾಡಬೇಡ ನೀನು ಚಿಂತನೆ ಮಾಡು ನೀನು ಆಲೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡು ಆಗ ನಿಮಗೆ ಧಾರಡ್ಡೆ ಬರ್ತಾರೆ ಇವಾಗ ನಾನು ಹೇಳಿದ್ದನ್ನು ನಿಜವಾಗಿ ನಿಮ್ಮ ಮನೆಯಲ್ಲಿ ಡಿಕ್ಷ್ನರಿ ಇದ್ದರೆ ಚಿನ್ನ ಶಬ್ದಕ್ಕೆ ಅರ್ಥ ಏನು ಅಂತ ಇವತ್ತು ಕರ್ನಾಟಕ ಡಿಕ್ಷನರಿಗಳು ವಾಲ್ಯೂಮ್ಸ್ ಅವ ತೆಗೆದು ನೋಡ್ರಿ ಸಂಸ್ಕೃತದ ಡಿಕ್ಷ್ನರಿಗಳವೆ ತೆಗೆದು ನೋಡ್ರಿ ಆ ಚಿನ್ನ ಶಬ್ದಕ್ಕೆ ಅರ್ಥ ಸಿಗ್ತದೆ ನಮಗೆ ಅಣು ಅಂತ ಅರ್ಥ ಎಷ್ಟು ಸಣ್ಣದು ಅಂದರೆ ಅದು ಅಂಥ ಅಣು ಯಾವುದು ಅಂದರೆ ಬಿಂಬ ಸೊ ಚಿನ್ನ ಕಡಗೋಲ ತಾರ ಅವನು ಕೊಡದೇ ಇದ್ದರೆ ಈ ಕೈಯಲ್ಲಿರುವ ಭಗವಂತ ಕೊಡೋದಿಲ್ಲ ಭಾಳ ಜ್ಞಾಪಕ ಇಟ್ಕೊಡ್ರಿ ಕೃಷ್ಣನೇ ಕೃಷ್ಣನ ರೂಪ ಈಗ ಬಿಂಬ ನನ್ನ ಒಳಗಿರ್ತಕ್ಕಂಥ ಓ ಮೂರ್ತಿ ಕೃಷ್ಣ ನನ್ನ ಮುಂದೆ ಕಾಣುವ ಕೃಷ್ಣ ಕಡಗೋ ಹಿಡ್ಕೊಂಡು ನಿಂತು ಕೃಷ್ಣಾಭಿನ್ನನಾಗಿರ್ತಕ್ಕಂಥ ನನ್ನಲ್ಲಿರುವ ಓ ಬಿಂಬ ಮೂರ್ತಿ ನನ್ನ ಮನಸ್ಸು ನಿನ್ನ ಕಂಟ್ರೋಲ್ನಲ್ಲದೆ ನಿನ್ನ ಅಧೀನದಲ್ಲೇ ಕಡಗೋಲಿ ಹೇಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀಯೋ ಹಾಗೆ ನನ್ನ ಮನಸ್ಸನ್ನು ನೀನು ಹಿಡ್ಕೊಂಡು ಕೂತ್ಕೊಂಡಿದ್ದೀಯಾ ದಯಮಾಡಿ ಅದು ಕೊಡುವಾರಾಯ ಕೊಟ್ಟರೆ ನಾನು ಖಂಡಿತ ಏನು ಮಾಡ್ತೀನಿ ಭಕ್ತಿ ಎಂಬ ಬೆಣ್ಣೆಯನ್ನು ತೆಗಿತೀನಿ ಎಲ್ಲಿಂದ ತೆಗಿತೀ ನನ್ನ ಬುದ್ಧಿ ಎಂಬ ಗಡಿಗೆಯಲ್ಲಿ ತುಂಬಿಟ್ಟಿದ್ದೀನಿ ಏನು ತುಂಬಿಟ್ಟಿದ್ದಿ ಮೊಸರು ತುಂಬಿಟ್ಟಿದ್ದೀನಿ ಯಾವ ಮೊಸರು ಜ್ಞಾನ ಎನ್ನುವ ಮೊಸರು ಬುದ್ಧಿ ಎಂಬ ಗಡಿಗೆಯಲ್ಲಿ ಜ್ಞಾನ ಎಂಬ ಮೊಸರನ್ನು ತುಂಬಿಟ್ಟಿದ್ದೀನಿ ಅದಕ್ಕೆ ಬೇಕಾಗಿದ್ದು ಅದನ್ನು ಮಥನ ಮಾಡಬೇಕು ಅದನ್ನು ಕಡಿಬೇಕು ಅದಕ್ಕೇನು ಬೇಕು ಕಡುಗೋಲು ಬೇಕು ಯಾವುದಾ ಕಡುಗೋಲು ಮನಸ್ಸು ಎಂಬ ಕಡಗೋಲು ಬೇಕು ಅದನ್ನು ನೀನು ಕೊಟ್ಟರೆ ನಾನು ಅದನ್ನು ಕಡಿತೀನಿ ತಂದೆ ಕಡಿದು ಅದರಿಂದ ಬೆಣ್ಣೆ ಬರ್ತದೆ ಯಾವುದು ಭಕ್ತಿ ಎಂಬ ಬೆಣ್ಣೆ ಬರ್ತದೆ ಅದನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ ಕಡಗೋಲತ್ತರಂದ ಚಿನ್ನ ಚಿನ್ನ ಅಂದ್ರೆ ಅರ್ಥ ಏನು ಮಾಡಿದ್ವಿ ಈಗ ಸಣ್ಣ ಆಯಿತು ಬಿಂಬ ಓಕೆ ಚಿನ್ನ ಅಂದರೆ ಇನ್ನೊಂದು ಅರ್ಥ ಮುದ್ದು ಅಂತ ಅರ್ಥ ಅಥವಾ ಭಾಳ ಇಷ್ಟವಾದ ವಸ್ತು ಇರ್ತದಲ್ಲ ಇಷ್ಟವಾದ ವಸ್ತುವನ್ನು ಏನಂತೀರಿ ನೀವು ನನ್ನ ಬಂಗಾರೆ ನನ್ನ ಚಿನ್ನ ಚಿನ್ನ ಅಂದರೂ ಒಂದೇ ಬಂಗಾರ ಬಂಗಾರ ಚಿನ್ನ ಇವು ಪರ್ಯಾಯ ಶಬ್ದಗಳು ಹೌದಾ ಸೊ ಚಿನ್ನ ಅಂದರೆ ಸಣ್ಣದು ಅಂತ ಅರ್ಥ ಚಿನ್ನ ಅಂದರೆ ಮುದ್ದು ಅಂತ ಅರ್ಥ ಹೌದಾಲ್ ಅರ್ಥ ಆಯಿತಾ ಸೊ ಅತ್ಯಂತ ಇಷ್ಟವಾದ ಜೀವಿಗೆ ನಿಜವಾದ ಇಷ್ಟವಾದ ವಸ್ತು ಯಾವುದು ಬಿಂಬನೇ ಪ್ರಾಪಂಚಿಕ ವಿಷಯಗಳಲ್ಲ ಮತ್ತು ಅಲ್ಲರಿ ನಮ್ಮ ಭಗವದ್ ರೂಪಗಳು ಎಲ್ಲ ಬಲ್ಲ ಅವೆಲ್ಲ ಎಲ್ಲ ರೂಪಗಳು ನಮಗೆ ಇಷ್ಟವಾದ್ದೇ ಆದರೆ ಕೊನೆಗೆ ನಿಲ್ಲುವ ರೂಪ ಯಾವುದು ಬಿಂಬ ಕಣ್ಣಲ್ಲಿರುವ ಭಗವದ್ ರೂಪ ಇಲ್ಲಿ ವಿಶ್ವ ಇದ್ದಾನೆ ಈ ವಿಶ್ವ ಎಲ್ಲಿ ತನಕ ಇರ್ತಾನೆ ಹೇಳ್ರಿ ಎಲ್ಲಿ ತರಕಿರ್ತಾನೆ ನಿನಗೆ ಕಣ್ಣಿರುವವರೆಗೆ ಇರ್ತಾನೆ ಕಣ್ಣು ಹೋಯಿತು ಅಂದರೆ ಅವನು ಹೋದರೆ ಕಣ್ಣು ಹೋಯ್ತು ಅಂತ ಅರ್ಥ ಕಣ್ಣು ಹೋದ್ಮೇಲೆ ಅವನು ಹೋಗೋದಲ್ಲ ಅವನು ಬಿಟ್ಟಾದರೆ ಕಣ್ಣು ಹೋಯ್ತು ಕೃಷ್ಣ ಸೊ ಕಣ್ಣಿನಲ್ಲಿರುವ ಭಗವದ್ ರೂಪ ಈ ಪಿಂಡಾಂಡ ಈ ಸ್ಥೂಲ ಶರೀರ ಇರೋವರೆಗೆ ಇರ್ತದೆ ಸ್ಥೂಲ ಶರೀರ ಹೋಯ್ತು ಅಂದರೆ ಕಣ್ಣಲ್ಲಿರುವ ಭಗವದ್ ರೂಪ ಹೊಟ್ಟು ಹೋಗ್ತದೆ ಒಳಗಿದ್ದಾನೆ ಬಿಂಬ ಇದ್ದಾನಲ್ಲ ಚಿನ್ನ ಸಣ್ಣ ರೂಪದಲ್ಲಿ ಅವನು ನಿನ್ನನ್ನು ಬಿಡ್ತಾನೆ ಅವನಿಗೆ ಸ್ವಲ್ಪ ಅಳತೀವಿ ಅಯ್ಯೋ ಕೃಷ್ಣ ಕಣ್ಣಿನಲ್ಲಿ ವಿಶ್ವರೋಮ ಪುರಮಾತ್ಮ ಬಿಟ್ಟು ಹೋಯ್ ಬಿಟ್ಟು ಜ್ಞಾನಿ ಆದರೆ ನಾವಾದರೆ ಇರೋದು ಕಂಡು ಹೋಯ್ತು ಸಾಯ್ತೀವಿ ವಿಶ್ವ ನನ್ನನ್ನು ಬಿಟ್ಟು ಹೋದ ಹೇಳಿ ಜ್ಞಾನಿ ಅಳತಾನೆ ಆ ಎಷ್ಟು ಥರಕ್ಕೆ ಅಳತಾನೆ ಅವನಿರೋವರಿಗೆ ಅಳತಾನೆ ಅವಾಗ ಅದ್ರ ಒಳಗಿರ್ತಕ್ಕಂಥ ಬಿಂಬ ಬಿಟ್ಟು ಹೋಗ್ತಾನೆ ಅವನು ಬಿಟ್ಟು ಹೋಗೋದಲ್ಲ ಅದು ಕಾರಣ ಅವನು ಅತ್ಯಂತ ಚಿನ್ನ ನಮಗೆ ಬಹಳ ಇಷ್ಟವಾದ ವಸ್ತು ನಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಅದಕ್ಕೆ ವಿಜಯರಾಯರಿ ಅದನ್ನು ಅವನನ್ನು ವಿಜಯರಾಯರಿ ಏನಂದ್ರೆ ಅವನನ್ನು ಗೃಣಿ ಅಂತ ಕರೆದರು ಕರುಣಾಮೂರ್ತಿ ಅಂದರೆ ಅವನೇ ಅವನಂಥ ಬಿಂಬನಂಥ ಕರುಣಾರೂಪ ಮತ್ತೊಂದು ಇಲ್ಲವೇ ಇಲ್ಲ ಭಗವಂತನ ಎಲ್ಲ ರೂಪಗಳು ಕರುಣಾಮಯವೇ ಆದರೆ ಆ ರೂಪಗಳೆಲ್ಲ ಕೂಡ ತಮ್ಮ ಕಾರುಣ್ಯವನ್ನು ಒಂದು ಲಿಮಿಟ್ವರೆಗೆ ಹಾಕ್ತಾವಷ್ಟೆ ಇವಾಗ ಹೇಳಿದ್ರೆ ಮತ್ತೊಂದು ಸಾಲ ಆಲೋಚನೆ ಮಾಡಿ ಕಣ್ಣಲ್ಲಿರುವ ವಿಶ್ವನಾಮಕ ಪರಮಾತ್ಮ ಕರುಣಾಮೂರ್ತಿ ಅದರಲ್ಲೇನು ಸಂದೇಹ ಇಲ್ಲ ಯಾಕಂದ್ರೆ ನಮ್ಮ ಕಣ್ಣಲ್ಲಿದ್ದು ನೀನು ಚಿಂತನೆ ಮಾಡು ಚಿಂತನೆ ಮಾಡದೇ ಹೋಗು ತಾನು ಪದಾರ್ಥಗಳನ್ನು ನೋಡಿ ನಮಗೆ ನೋಡಿಸ್ತಾನೆ ಕರುಣಾಮೂರ್ತಿ ಅವನು ಹೌದಲ್ಲ ದೇಶ ಮಂಡ ಮಗನೇ ನಾನು ನನ್ನ ಕಣ್ಣಿನ ಕಣ್ಣಲ್ಲಿ ನಾನು ಇದ್ದೀನಿ ಎಂಬ ಆಲೋಚನೆ ಮಾಡುವಲ್ಲಿ ನಿಂಗೆ ನೋಡಿಸೋದಲ್ಲ ಅಂತಾನ ನೀನು ಸ್ಮರಣೆ ಮಾಡು ಸ್ಮರಣೆ ಮಾಡದೇ ಹೋಗು ನಿನ್ನ ಕಣ್ಣಲ್ಲಿ ಇದ್ದು ತಾನು ನೋಡಿ ನಿಂಗೆ ನೋಡಿಸ್ತಾನೆ ಅದು ಕಾರಣ ಅವನ ಮಹಾಕರುಣ್ ಆದರೆ ಆ ವಿಶ್ವನಾಮಕ ಪರಮಾತ್ಮನ ಕಾರುಣ್ಯದ ಅನುಭವ ನಮಗೆ ಆಗ್ತದೆ ನಾವಿರೋವರಿಗೆ ನಾ ಹೋದ ಬೆಂದರೆ ಆಗಿ ಆಯ್ತು ಆ ರೂಪ ಅದೃಶ್ಯ ಆಗಿಬಿಡ್ತದೆ ಅದೃಶ್ಯ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಅವನ ಕಾರುಣ್ಯದ ಅನುಭವನ ನಾವೇ ಇರೋದಿಲ್ಲ ನಾವೇ ಇಲ್ಲಿಗೆ ಇದ್ದಾಗ ಅವನ ಅನುಭವ ಹೇಗೆ ಬರಬೇಕು ಆದರೆ ಬೆಂಬ ಇದ್ದಾನಲ್ಲ ಅವನು ನಮ್ಮನ್ನು ಬಿಟ್ಟೇ ಆಗಲ್ಲದಲ್ಲ ಬಿಟ್ಟ ಅಗಲದ ಜೀವನ ಅಸ್ತಿತ್ವನೇ ಇಲ್ಲ ಪ್ರಶ್ನೆ ಒಬ್ಬರು ಅಲ್ರಿ ಅವನು ಸರ್ವ ಸಮರ್ಥ ಅಂತೀರಲ್ಲ ಭಗವಂತ ಆ ಘಟನಾ ಘಟನ ಸಮರ್ಥ ಏನು ಬೇಕಾದರೂ ಮಾಡ್ತಾನೆ ಆಮೇಲೆ ಅವನಿಗೆ ಹೋಲಕ್ಕೆ ಬರದಲ್ಲ ಏನು ನಮ್ಮ ಜೀವದಿಂದ ಭಗವಂತ ಹೊರಗೆ ಬರಲಿಕ್ಕಾಗಲ್ಲ ನೇನು ಬರ್ತಾನೆ ಮತ್ತೆ ಯಾಕೆ ಬರಬಾರ್ದಾಗ ಬರ್ಲಿಕ್ಕಾಗಲ್ದೇ ಮತ್ತು ಅಲ್ಲಿ ಸಿಗೇ ಬಿದ್ದಾನೆ ಒಂದು ರೀತಿಯಿಂದ ಅವನು ಒಳಗೆ ಸಿಗೇ ಬಿದ್ದಾನೆ ಬಿದ್ದವನಿಗೆ ಹೊರ ಬರಲಕ್ಕಿಲ್ಲ ಪಂಜರದಲ್ಲಿ ನಮ್ಮನ್ನು ಮಾತ್ರ ಏನು ಹೇಳ್ತೀರಿ ನೀವು ಜೀವಿ ಎಂಬ ಜೀವಿ ಆತ್ಮ ಅಂಬೋದು ಸ್ವರೂಪ ಎನ್ನುವ ಪಂಜರದಲ್ಲಿ ಬಿದ್ದದ ಅಂತೀರಲ್ಲ ಈ ದೇಹ ಎನ್ನುವ ಪಂಜರದಲ್ಲಿ ಹಾಗೆ ಭಗವಂತ ಕೂಡ ನಮ್ಮ ಸ್ವರೂಪ ಎನ್ನುವ ಪಂಜರದಲ್ಲಿ ಸಿಗಿಬಿದ್ದಾನೆ ಅವನಿಗೆ ಹೊರಗೆ ಬರಲಿಕ್ಕಾಗಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಬರ್ತಾನೆ ಯಾಕೆ ಬರೋದಲ್ಲ ಗೊತ್ತಾ ನೀನು ಉಳಿಬೇಕು ಅಂತ ಬರೋದಲ್ಲ ಅವನು ಹೊರಗೆ ಬಂದರೆ ನಿನ್ನ ನೀನು ಇಲ್ಲದಾಗಿ ಬಿಡ್ತೀಯೋ ಜೀವಿ ಎಂಬುದೇ ಹೋಗಿಬಿಡ್ತಾರೆ ಜೀವಿಯ ಅಸ್ತಿತ್ವಕ್ಕಾಗಿ ಅದಕ್ಕೆ ಅದನ್ನು ಉಪನಿಷತ್ತುಗಳು ಯಾವ ಯಾವಾಗ ಗೊತ್ತಾ ಅಹಾ ಅಂದರು ಏನಂದರು ಅಹಹ ಅರ್ಧ ಗರ್ಭ ಅಜ ಆನಂದ ಇಂದ್ರ ಅಂ ಅಜಾಯ ನಮಃ ಅಹ ಅಂ ಅರ್ಧ ಗರ್ಭಾಯ ನಮಃ ಆ ಸಾರಿ ಅಹಾ ಅರ್ಧ ಗರ್ಭಾಯನಮ ಅರ್ಧಗರ್ಭ ಅಂದರೆ ಪ್ರಾಣಧಾರಕ ನಿನ್ನ ಅಸ್ತಿತ್ವಕ್ಕೆ ಕಾರಣ ನಿನ್ನ ಉಳಿವಿಗೆ ಕಾರಣ ಆದ ಕಾರಣ ನನ್ನ ಬಿಂಬನನ್ನು ನಾವೇನಂತ ಕರಿಬೇಕು ಇದು ಕರಿಬೇಕು ಅಹಾ ಅಂತ ಕರಿಬೇಕು ಎಲ್ಲ ಅವರಿಗೆ ಹೆಸರು ಆಮೇಲೆ ಮತ್ತು ಅವನ ರೂಪ ಪ್ರಕಟವಾದ ರೂಪಗಳಿಗೆ ಬೇರೆ ಬೇರೆ ಹೆಸರುಗಳು ಬಂದಾವೆ ಸೊ ಅವನು ಅತ್ಯಂತ ಕರುಣಾಮೂರ್ತಿ ಅದಕ್ಕೆ ವಿಜಯರಾಯರು ಹೇಳಿದರು ಅವನನ್ನು ಯಾವುದೋ ಹೆಸರಿಂದ ಕರಿಬೇಡ ಬಿಂಬ ಅಂತ ಕರಿಬೇಡ ಕರಿ ಬೇಡಂಬಲ್ಲ ಹರಿ ಅಂತ ಕರಿ ಬೇಡಂಬದಲ್ಲ ಅಂತರಾತ್ಮ ಅಂತ ಕರಿ ಎಲ್ಲ ಕರಿ ಇನ್ನೊಂದೇನು ಆನಂದಮಯ ಮರಿಬಾರ್ದು ನೀವು ಆನಂದಮಯ ಅಂತರಾತ್ಮ ಬಿಂಬ ಹರಿ ಯಾವುದನ್ನು ಕರಿ ಅದರೆಲ್ಲದಕ್ಕಿಂತ ಅತ್ಯಂತ ಸುಂದರವಾದದ್ದು ಯಾವುದು ಗೊತ್ತಾ ಕರುಣಾಮೂರ್ತಿ ಅಂತ ಚಿಂತನೆ ಎಷ್ಟು ಕರುಣೆ ನಾನು ನಿನ್ನನ್ನು ಸ್ಮರಣೆ ಮಾಡದೇ ಇದ್ದರೂ ಕೂಡ ನನ್ನನ್ನು ಬಿಟ್ಟು ಎಲ್ಲಿಂದ ಅಸೃಜ್ಯ ರಾಶಿಯಿಂದ ಯಾವಾಗ ಇದ್ದಾರೋ ಗೊತ್ತಿಲ್ಲ ಜೀವಿ ಅಲ್ಲಿಂದ ನನ್ನೊಳಗಿದ್ದಿ ಎಲ್ಲಿ ತನಕ ಮೋಕ್ಷದಲ್ಲೂ ನಾನು ನಾನು ಮೋಕ್ಷದಲ್ಲಿ ಆನಂದ ಅನುಭವಿಸ್ಬೇಕಾದ್ರೆ ನೀನಿರಬೇಕು ನೀ ಎಲ್ದಿದ್ದರೂ ನಾನೇನು ಮಾಡಲಿಕ್ಕಾಗೋಲ್ಲ ಸೊ ನೀನು ಭಾಳ ಅಯ್ಯ ಅಂತ ಚಿಂತನೆ ಮಾಡಬೇಕಂತ ಭಗವಂತನ ಅನಂತ ಕಲ್ಯಾಣ ಗುಣಗಳಲ್ಲಿ ಯಾವುದನ್ನು ಮೊದಲು ಸ್ಮರಣೆ ಮಾಡಬೇಕು ಅವನು ಸರ್ವೋತ್ತಮ ಅಂತ ಒಂದು ಎರಡನೇದು ಅವನು ನನ್ನ ಪ್ರಾಣಧಾರಕ ಅಂಟ್ ಒಂದು ಮೂರನೇದು ಕರುಣಾಮೂರ್ತಿ ಅಂತ ಚಿಂತನೆ ಮಾಡಬೇಕು ಅದಕ್ಕೆ ಜಗನ್ನಾಥದಾಸರು ಹರಿಕಥಾ ಮೃತಸಾರದಲ್ಲಿ ಮುಂದೆ ವ್ಯಾಪ್ತಿ ಅವೆಲ್ಲ ಮುಂದೆ ಹೇಳ್ತೀನಿ ಮೊದಲು ನೀವು ತಿಳ್ಕೊಬೇಕಾದ್ದು ಕಾರುಣ್ಯ ಭಗವಂತನ ಕಾರುಣ್ಯ ತಿಳ್ಕೊಳ್ರಿ ಅಂತೇಳಿ ಎರಡನೇ ಸಂಧಿ ಏನು ಮಾಡಿದರು ಬರೀ ಕರುಣಾ ಸಂಧಿ ಹೇಳಿದ್ವಿ ಆ ಕರುಣಾ ಸಂಧಿಯಲ್ಲಿ ಒಂದು ಪದ್ಯದಲ್ಲಿ ಹೇಳಿದ ಕಾರುಣ್ಯ ಬೇರೆ ಇನ್ನ ಹೌದಾ ಅಲ್ವಾ ಬೇರೆ ಅದಲ್ಲ ಇದು ಯಾಕೆ ಹೇಳಿದ್ರು ಯಾಕೆ ಹಿಂಗೆ ಹೇಳಿದರು ಡಿಫ್ರೆನ್ಸ್ ಆಗಿ ಅಂದರೆ ಒಂದು ಗುಣದೊಳಗೆ ಅನಂತ ಗುಣಗಳು ಒಂದು ಗುಣದಲ್ಲೇ ಭಗವಂತನ ಅನಂತ ಗುಣ ಇರ್ತಾವಂತೆ ಒಂದು ಗುಣದಲ್ಲಿ ಅನಂತ ಗುಣ ಹೇಗಿರ್ತಾವೆ ಇದು ನೋಡು ಕರುಣ ನೋಡ್ಕೆ ನೀವು ಎಕ್ಸಾಂಪಲ್ ಕೊಡ್ತೀನಿ ಒಂದೇ ಕರುಣ ಕರುಣಾದರೆ ಒಂದೇ ಆದರೆ ಈ ಕರುಣ ಬೇರೆ ಈ ಕರುಣೆ ಬೇರೆ ಈ ಕರುಣೆ ಬೇರೆ ಹೌದಾ ಡಿಫ್ರೆನ್ಸ್ ಸಿಹಿ ಒಂದೇ ಕಡುಬಿನಲ್ಲಿರುವ ಸಿಹಿ ಬೇರೆ ಕಲ್ಸಕ್ರಿಯಲ್ಲಿರುವ ಸಿಹಿ ಬೇರೆ ಏನು ನಮಗೆ ಗೊತ್ತಾಗ್ತದೆ ಬಟ್ ಅವೆಲ್ಲ ಸಿಹಿನೇ ಸಿಹಿ ಆದರೂ ಕೂಡ ಒಂದೊಂದು ಪದಾರ್ಥದಲ್ಲಿರುವ ಆ ಸಿಹಿತನ ಬೇರೆ ಬೇರೆ ಇದ್ದಂತೆ ಕಾರುಣ್ಯ ಎಂಬುದು ಒಂದಾದರೂ ಕೂಡ ಅದರ ಮುಖಗಳು ಬೇರೆ 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 ಅದು ಅದರನ್ನೇ ಒಂದು ಗುಣದೊಳಗೆ ಅನಂತ ಗುಣಗಳು ನಮಗೆ ನನ್ನ ಜಗನ್ನಾಥ ಅಂತಾರೆ ನನ್ನ ಜ್ಞಾನಕ್ಕೆ ಇಷ್ಟು ಮಾತ್ರ ಭಗವಂತನ ಕಾರುಣ್ಯ ಗುಣಗಳ ಮುಖಗಳು ಕಂಡವು ಇನ್ನು ದೊಡ್ಡ ದೊಡ್ಡವರು ಬ್ರಹ್ಮದೇವರಿಗೆ ಭಗವಂತನ ಕಾರುಣ್ಯದ ಮುಖಗಳು ಎಷ್ಟು ಕಾಣಿಸ್ತಾವು ಊಹ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಚಿನ್ನ ಅಂದರೆ ಏನು ಬಿಂಬ ಮರಿಬಾಡ್ರಿ ಚಿನ್ನ ಅಂದರೆ ನಮಗೆ ಅತ್ಯಂತ ಇಷ್ಟವಾದದ್ದು ಚಿನ್ನ ಅಂದರೆ ಬಂಗಾರ ಬಂಗಾರ ಅಂದರೆ ಶ್ರೇಷ್ಠ ಅಂತ ಅರ್ಥ ಮತ್ತೊಂದು ಅರ್ಥ ಏನು ಸೊ ನಮ್ಮ ಬಿಂಬ ಶ್ರೇಷ್ಠ ಸರ್ವೋತ್ತಮ ಇವನು ಸರ್ವೋತ್ತಮ ಇವನು ಅತ್ಯಂತ ಅಣು ಇವನೇ ನಮಗೆ ಅತ್ಯಂತ ಪ್ರೀತಿಕಾರಣನಾಗಿರ್ತಕ್ಕಂಥವ್ರು ಅಂಥ ಬಿಂಬನಲ್ಲಿ ಬಿಂಬಾಭಿನ್ನನಾದ ಕೃಷ್ಣನಲ್ಲಿ ವ್ಯಾಸರಾಜರು ಕೇಳ್ತಾರೆ ಕಡಗೋಲ ತಾರೆನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾಹೋದೋ ಮುದ್ದು ರನ್ನ ಮುದ್ದು ರನ್ನ ಅಂಬೋದು ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಈಗ ನನ್ನ ಮಿತ್ರರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು करुणियं बे करुणाब्धियम् बे शरणो शरणम् बे स्वामी परम भागवतर अरिगल तरिदु नरक तप्पिसी निजपुर कोइ युवी यन्दू <coughs> ताई यम्बे तवरूरिबे त्राही त्राही यूं बे वायू बे मानवर गाय कणी रे नी अजमिगाश्रय वीत्यूं बे करुणियों बे கருணி எம்பே கருணாப்தி எம்பே ಈ மாத்தியே தனக்க நம் சார் உபன்யாசெல்லாம் அப்ளே மாட்றீங்க இதெல்லாம் அது ಅದೇ ವ್ಯಾಖ್ಯಾನ ಇದು ನಿಜವಾಗಿ ಎಷ್ಟು ಅದ್ಭುತವಾದ ವಿಷಯ ಎಷ್ಟು ಹೊಕ್ಕಾಗಲ್ಲ ಆದರೆ ನನಗೆ ಇಲ್ಲಿ ಸಮಸ್ಯೆ ಅಂದರೆ ದ್ವೈತಾದ್ವೈತಗಳಲ್ಲ ಚಿಂತನೆಯನ್ನು ಕುರಿತು ಇದು ಬಿಟ್ಟರೆ ಅದಿಲ್ಲ ಅದು ಬಿಟ್ಟರೆ ಇದು ಇಲ್ಲ ಅನ್ನೋ ತಂಕನ್ನು ಹೋದ ಮೇಲೆ ಇದಿಲ್ಲ ಅಂದರೆ ಅದಿಲ್ಲ ಅಂದರೆ ಅದೇ ಇದಾಗಿರ್ಬೇಕಲ್ಲ ಅನ್ನೋ ಕಡೆ ಅವ್ರ ಧ್ಯಾಸ ಓಯ್ ಹೋಗ್ತದೆ ಇದು ಬಿಟ್ಟರೆ ಅದಿಲ್ಲ ಅಂತಂದರೆ ಅದೇ ಇದಲ್ಲ ಅನ್ನೋದು ಅಲ್ಲಿ ಮಧ್ವಾಚಾರ್ಯರು ಬೇಡಪ್ಪ ಅಂತ ಸುಮ್ಮನೆ ಕಾಲು ಹಿಡ್ಕೊಂಡ್ಬಿಡ್ರಿ ಉದ್ಧಾರ ಆಗ್ತೀರಿ ಅಂತ ನಾನು ಇವಾಗೇ ನಿನ್ನೆ ನಾವು ಮಾಡಿದ್ವಿ ಅಲ್ಲ ಕೆ ನಿನ್ನೆ ಮೇಲೆ ಕೂತಿದ್ವಿ ಸರ್ ಯಾಕೋ ಮೇಲೆ ಕೂಡ್ರಿ ಅಂದ್ರೆ ಮೇಲೆ ಕೂತಿದ್ವಿ ನಾನು ಹೇಳಿದೆ ನೋಡಮ್ಮ ಟೀಚರ್ ಇಲ್ದಾಗ ಏನು ಮಾಡ್ತಾರೆ ಸರ್ ಮಕ್ಕಳು ಟೇಬಲ್ ಹೇಳ್ಬೇಕಂತ ಅದ್ರಂತೆ ಮೇಲೆ ಟೀಚರ್ ಬಂದ್ರಲ್ಲ ಮತ್ತೆ ಏನು ಎಲ್ಲಿಲ್ಲದು ವಿನಿಯಪ್ಪ ಕೆಳಕ್ಕೆ ಕೂತ್ಕಂಡು ಅದರಂತೆ ನಮ್ಮ ಸಾರ್ ಒಂದು ಮಾತಂದ್ರಮ್ಮ ನಮ್ಮ ಸಾರ್ ಏನಂದರು ಅಮ್ಮ ನೀನು ಹೇಳಿ ಕೊಡಬೇಕು ತಪ್ಪಿದ್ರೆ ಅಂತಂದರು ಅಂದರೆ ಅವ್ರು ಏನಂದರು ನಾನು ಭಾಳ ಚಿನ್ನ ಸಣ್ಣ ನಾನು ಅಂದರು ಚಿನ್ನ ಅಂದಮೇಲೆ ಬಗೆಹರಿಸಮ್ಮ ನಾವು ತಗೋಬೇಕಾಗಿರೋದು ಚಿನ್ನ ಅಂದರೆ ದಿ ಸೂಪರ್ ಅಂತ ಅರ್ಥ ಸರ್ವೋತ್ತಮ ಅಂತ ಅರ್ಥ ಆನಂದಮೂರ್ತಿ ಅಂತ ಅರ್ಥ ಪ್ರಜ್ಞಾನಂ ಬ್ರಹ್ಮ ಅಂತ ಅರ್ಥ ನಾವು ಅದರಂತೆ ತಗೋಬೇಕು ಅದರಲ್ಲಿನ ಗುಣವನ್ನು ತಗೋಬೇಕು ಭಗವಂತನಲ್ಲಿ ಅನೇಕ ಕಲ್ಯಾಣ ಗುಣಗಳಿದ್ದಾವೆ ಅದರಲ್ಲಿ ಒಂದೊಂದು ಗುಣವನ್ನು ಎಲ್ಲ ಗುಣಗಳು ಸಾಧ್ಯ ಇಲ್ಲಮ್ಮ ನಮ್ಮಲ್ಲಿ ಭಗವಂತನಲ್ಲಿ ಇಲ್ಲದ ಗುಣ ಯಾವುದು ನಮ್ಮ ಹತ್ತಿರ ಇರಲಿಕ್ಕೆ ಅವಕಾಶವೇ ಇಲ್ಲ ಅವೇ ಗುಣಗಳೇ ನನ್ನ ಹತ್ತಿರ ಇರಬೇಕಾದ್ದು ಆದರೆ ಸಾಕಲ್ಯೇನ ಭಗವಂತನ ಗುಣಗಳು ಎಲ್ಲೋ ಬರ್ಲಿಕ್ಕೆ ಅವಕಾಶ ಇಲ್ಲ ಎರಡು ಪ್ರಶ್ನೆಗಳು ಇಲ್ಲಿ ನನ್ನ ಮನಸ್ಸಿನಲ್ಲಿ ಬಂದಿರೋವು ಅವು ನಮ್ಮ ಸಾರನ್ನು ಕೇಳಿಬಿಡ್ತೀನಿ ಆಮೇಲೆ ಬಿಡ್ತೀನಿ ನಾನು ಅದು ನಿಮಗೂ ಪ್ರಯೋಜನ ಆಗ್ತದೆ ಅದರಲ್ಲಿಂದ ಆವರಣ ಅಂಬ ವಿಷಯ ಹೇಳಿದ್ರಲ್ಲ ಸರ್ ಆವರಣ ಅಂದರೆ ಸುತ್ತು ವರ್ದಿರೋದು ಅಂತ ಅರ್ಥ ಆದರೆ ಕೆಲವು ಸಂದರ್ಭದಲ್ಲಿ ಇವಾಗ ತಿರುಪತಿಗೆ ಹೋಗ್ತೀವಿ ಯಾವುದದು ಸ್ಥೂಲ ದೇಹ ಒಂದು ಅನಿರುದ್ಧ ದೇಹ ಎರಡನೇದು ಬೆಳ್ಳಿದು ಮೂರನೇದು ಬಂಗಾಳ ಮೂರು ಆವರಣಗಳಿಂದ ಕೂಡಿಕೊಂಡಂತಹದ್ದು ಅಂತ ಅಂತಿದ್ದೀವಿ ಆ ಆವರಣಗಳು ಹೇಗಿದ್ದಾವಮ್ಮ ಹೀಗಿದ್ದಾವೆ ಆವರಣಗಳು ಆದರೆ ಅಣು ಆದಂಥ ಅಣು ಇರ್ತದಲ್ಲ ಅಣು ಹೇಗಿರ್ತದೆ ಅದು ಉದ್ದಕ್ಕಿರ್ತದ ಅಗಲಕ್ಕಿರ್ತದ ದುಂಡಾಗಿರ್ತದ ಅಣು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ದುಂಡುತನೇ ಬರ್ತದೆ ದುಂಡುತನ ದುಂಡುತನ ಇರೋದಕ್ಕೆ ಆವರಣ ಅಂದರೆ ಅದು ದುಂಡಾಗಿ ಮೇಲೆ ಆವರಿಸಿಕೊಂಡಿರಬೇಕು ಅಂತ ನನಗೆ ತೋಚಿರೋ ವಿಧಾನ ತಪ್ಪಿದ್ದರೆ ಅದು ಅದರ ತಿದ್ದಬೇಕಾದ್ದು ಕರ್ತವ್ಯ ಅವ್ರದ್ದೇ ಇದ್ದಾಗ ಆ ಭಗವಂತ ಆ ಮತ್ಸ್ಯ ಅಂದ್ರಲ್ ಸರ್ ಅದು ವಾಸುದೇವ ಆವರಣ ಅಂದ್ರೆ ಅಲ್ಲ ಇವನ ಮೇಲಿರೋ ಭಗವಂತನ ಮೇಲೆ ಹೇಗೆ ಶ್ರೀವತ್ಸ ಅಂಬೋದು ಇರ್ತದೋ ಜೀವಿಯ ಮೇಲೂ ಆ ಲಕ್ಷಣ ಇರ್ತದೆ ಆ ಗುರ್ತು ಇರ್ತದೆ ಅದು ಮತ್ಸ್ಯ ಆಕಾರದಲ್ಲಿರ್ತದೆ ಅದು ವಾಸುದೇವ ಆವರಣ ಅನಿಸಿಕೊಳ್ಳುತ್ತದೆ ಅಂದರೆ ಇದು ಎದೆ ಮೇಲಿರೋ ಒಂದು ಗುರ್ತು ನಮ್ಮ ದಡ್ಡತನಕ್ಕೆ ಈಗ ಇಷ್ಟೇ ಅರ್ಥ ಆಗೋದು ನಮಗೆ ಭಗವಂತನ ಗೊಂಬೆ ಅಥವಾ ವಿಗ್ರಹ ಯಾರಾದರೂ ತಯಾರು ಮಾಡಿದ್ದು ಅದು ವರಾಹಮೂರ್ತಿ ಆಗಿರ್ಬೋದು ವಿಷ್ಣುಮೂರ್ತಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಯಾವುದಾದರೂ ಕೂಡ ಇಲ್ಲೊಂದು ತ್ರಿಕೋಣಾಕಾರದಲ್ಲಿ ಒಂದು ಗುರುತು ಹಳೆಯ ಕಾಲದ ಶಿಲ್ಪಿಗಳು ಇಟ್ಟಿರ್ತಾರೆ ಅಂದರು ಅದರಂತೆ ಜೀವಿಗೆ ಮತ್ಸ್ಯದ ಗುರ್ತು ಜೀವಿಗೆ ಒಂದು ಕಡೆ ಇರ್ತದ ಅದು ಸುತ್ತುವರೆದು ಇರ್ತದ ಆವರಣ ಅಂದದಕ್ಕೆ ಅನ್ನೋದು ಒಂದು ನನಗೆ ನನ್ನ ಅಲ್ಪ ಬುದ್ಧಿಗೆ ಇರೋದು ಒಂದು ಎರಡನೇದು ಏನು ಅಂದರೆ ಜೀವಿಗಳು ನಾವು ಶರೀರಧಾರಿಗಳು ಶರೀರ ಧಾ ಧಾರಣೆ ಮಾಡ್ಕೊಂಡಿದ್ದೀವಿ ಸ್ವರೂಪ ಅನ್ನೋದು ಕೂಡ ಒಂದು ದೇಹ ಅಲ್ಲೇನು ಸರ್ ಅದಕ್ಕೂ ಕೈಯು ಕಾಲು ಮೂತಿ ಮುಸುಡಿ ಎಲ್ಲ ಇರ್ತವೆ ಈಗ ನನಗೆ ಬಂದ ಅನುಮಾನ ಏನಂದರೆ ಇಲ್ಲಿ ಮತ್ಸ್ಯನಿದ್ದಾನೆ ಮತ್ಸ್ಯನೆಂಬುವನು ಈ ದೇಹ ಇರೋವರೆಗೂ ಇರ್ತಾನೆ ಜ್ಞಾನಿಗಳಾದಂಥವರು ಅಪ ಮತ್ಸ್ಯ ಹೊರಟೋದಿಯಾ ನೀನು ಅಂತ ಕಣ್ಣೋದಾಗ ಜ್ಞಾನಿಗಳು ನಾವೇನಂತೀವಿ ಕಣ್ಣೋಯ್ತು ಕಣ್ಣೋಯ್ತು ಅಂತಂತೀವಿ ನಾವು ಅಂತ ಸಾರ್ ಹೇಳಿದ್ರು ಇದರಂತೆಯೇ ಆ ಸ್ವರೂಪ ದೇಹ ಇರ್ತದಲ್ಲ ಸರ್ ಆ ಸ್ವರೂಪ ದೇಹ ಕಣ್ಣು ಕಾಲು ಕೈ ಕಿವಿ ಇರ್ತಾವಲ್ಲ ಅಲ್ಲಿ ಕೂಡ ಈ ಮತ್ಸ್ಯಾದಿ ರೂಪಗಳಲ್ಲಿ ಭಗವಂತನು ಇರ್ತಾನ ಅಥವಾ ಅಲ್ಲಿ ಎಲ್ಲ ಅವಯವಗಳಲ್ಲಿ ಆ ಘೃಣಿ ಆನಂದಮೂರ್ತಿ ಹರಿ ಬಿಂಬ ಅನಿಸಿಕೊಂಡವನೇ ವ್ಯಾಪ್ತನಾಗಿರ್ತಾನ ಅನ್ನೋದು ನನಗೆ ಎರಡನೇದು ಅರ್ಥ ಆಗದೆ ಇರುವ ವಿಶೇಷ ದಯವಿಟ್ಟು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಹೇಳಿಬಿಟ್ರೆ ಎಲ್ಲರಿಗೂ ಗೊತ್ತಾಸ ಸರ್ ಆ ಪದ್ಯ ಒಂದು ಪದ್ಯ ಸಂಧಿ ಬರ್ತಾರೆ ಕೋಲ ಅಂದರೆ ದಶಾವತಾರಗಳು ಹೇಳ್ತಾ ಭಗವನ್ ಸ್ವರೂಪದೇಹದ ದಶೇಂದ್ರಿಯಗಳಲ್ಲಿ ದಶಾವತಾರಗಳು ಇರ್ತವೆ ಹಾಂ ಅದೇ ಪ್ರಕಾರ ಒಳಗಡೆ ಇದು ಅದು ಅದಕ್ಕೆ ನಾವು ಗುರಭಹಂತರಾಯದನ್ನು ವಿವರಣೆ ಕೊಡ್ತಾ ಒಂದು ಅದ್ಭುತವಾದ ವಿಷಯ ಹೇಳ್ತಾರೆ ನಮಗೆ ಭಗವನ್ ನಮ್ಮ ಸ್ವರೂಪದೇಹದಲ್ಲ ಸ್ವರೂಪದೇಹದ ಪಾದದಲ್ಲಿ ಯಾರಿರ್ತಾರಂದರೆ ಕೃಷ್ಣ ಇರ್ತಾನೆ ಎಲ್ಲದಮ್ಮ ಇದರಲ್ಲಿ ಏನು ಮೂಲ ರೂಪ ನೂವನದೊಳು ಈಗ ಶ್ರವಣ ಆಲಿಯೊಳಿಹ ಮತ್ಸ್ಯ ಕೂರ್ಮನು ಕೋಲರೂಪನು ತ್ವಗ್ರಸನದೊಳಗಿಪ್ಪ ನರಸಿಂಹ ಸ್ವರೂಪದಲ್ಲಿ ದೊಡ್ಡ ದಶಾವತಾರ ದಶಾವತಾರಗಳು ಸ್ವರೂಪದೇಹದ ದಶೇಂದ್ರಿಯಗಳಲ್ಲಿ ಇರ್ತವೆ ಈ ಅದರಲ್ಲಿ ಕಾಲಿನಲ್ಲಿ ಯಾವ ರೂಪ ಇರುತ್ತದೆ ಕೃಷ್ಣ ಇರ್ತಾನೆ ಆದ ಕಾರಣವೇ ಏನು ಮಾಡಿದರೆ ಕೃಷ್ಣಾರ್ಪಣ ಮಸ್ತು ಅನ್ನಬೇಕು ಅಂದರೆ ನಾವು ಏನು ಕೊಡ್ತೀವಿ ಭಗವಂತನಿಗೆ ಸಮರ್ಪಣೆ ಮಾಡುವುದು ಅಂದರೆ ಒಬ್ಬ ದೊಡ್ಡ ಪುಣ್ಯಾತ್ಮರಿಗೆ ಏನೋ ದಾನ ಕೊಡ್ತೀವಲ್ಲ ದಾನ ಕೊಟ್ಟ ಕೃಷ್ಣಾರ್ಪಣೆ ಮಸ್ತು ಅಂದರೆ ನಿಮ್ಮ ಸ್ವರೂಪದಲ್ಲಿರುವ ಯಾಕಂದರೆ ಭಗವಂತನಿಗೆ ಕೈಗೆ ಕೊಡಬಾರ್ದಂತೆ ಅವನ ಪಾ ಅಡಿಯೇನು ದಾಸೋಹಂ ಏನಿಟ್ಟರೂ ಅವನ ಪಾದ ಹತ್ರ ಇಡಬೇಕು ಆ ಭಗವಂತನ ನಮ್ಮ ಪಾದದಲ್ಲಿರುವ ಭಗವದ್ ರೂಪ ಯಾವುದು ಅಂದರೆ ಕೃಷ್ಣ ಆದ ಕಾರಣ ಆ ಕೃಷ್ಣ ರೂಪಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನೀ ಕೇಳಿದಂತೆ ಸ್ವರೂಪದೇಹದ ಸಕಲ ಇಂದ್ರಿಯಗಳಲ್ಲಿ ಮತ್ತೆ ಅವನು ರೂಪದಿಂದ ಸ್ವರೂಪ ಒಳಗಡೆ ಆತ್ಮನಾಗಿ ಅಂತರಾತ್ಮನಾಗಿ ಬಿಂಬನಾಗಿ ಹರಿ ಎಂಬ ಹೆಸರಿನಿಂದ ಮತ್ತು ಆನಂದಮಯನಾಗಿ ಆನಂದಮಯನಾಗಿ ಒಳಗಿದ್ದರೂ ತಾನು ಮತ್ತೆ ಅವನ ಇಂದ್ರಿಯಗಳ ಕಣ್ಣುಗಳಲ್ಲಿ ಕಾಲುಗಳಲ್ಲಿ ಕಿವಿಗಳಲ್ಲಿ ಮತ್ಸ್ಯಾದಿ ರೂಪಗಳಿಂದ ವ್ಯಾಪಿಸಿರ್ತಾನೆ ಇದು ಒಂದನೇದು ಎರಡನೇದು ನಮ್ಮ ಶರೀರದ ಮೇಲೆ ಮತ್ಸ್ಯರೂಪದಲ್ಲಿರ್ತಕ್ಕಂಥ ಇದು ಇದು ಇಲ್ಲೊಂದೇ ಇರ್ತದೆ ರೌಂಡಾಗಿರ್ತದೆ ಅದು ಅಲ್ಲೇ ಮತ್ಸ್ಯರೂಪದಿಂದ ಇದ್ದರೂ ಕೂಡ ಅವರ ಅದರ ಕಾಂತಿ ಕಿರಣಗಳು ಸುತ್ತಲೂ ವ್ಯಾಪಿಸಿರುತ್ತವೆ ಇದಕ್ಕೆ ಅದ್ಭುತವಾದ ವಿಜ್ಞಾನ ಸಿದ್ಧಾಂತ ಏನಂದರೆ ನಮ್ಮ ಸ್ವರ ಜೀವಿ ಇದ್ದಾನಲ್ಲ ಜೀವಿ ಇಲ್ಲಿದ್ದಾನೆ ಜೀವಿ ಇರೋದು ಇಲ್ಲಿ ಇಲ್ಲಿ ನೋವಾದರೆ ಇಲ್ಲಿ ಏನಾದರೂ ಮುಳ್ಳು ನಟಿಕೊಂಡ್ರೂ ಕೂಡಲೇ ನಮಗೆ ಇಲ್ಲಿಗೆ ಟಚ್ ಬರ್ತದೆ ಹೆಂಗೆ ಬರ್ತದೆ ಅಂದರೆ ಆ ಜೀವಿಯ ಕಾಂತಿ ಅಲ್ಲಿ ತನಕ ಇರ್ತದೆ ಈ ಜೀವಿ ಎಂಬ ವ್ಯಕ್ತಿ ಇದ್ದಾನಲ್ಲ ಅವನ ಸಾಮಾನ್ಯ ವ್ಯಕ್ತಿ ಅಲ್ಲ ಅದು ಅದರದ್ದು ಇಡೀ ದೇಹವನ್ನು ವ್ಯಾಪಿಸಿರ್ತದೆ ಅವನ ಪ್ರ ಪವರ್ ಸೂರ್ಯ ಒಬ್ಬರೇ ಅದರ ಮೇಲೆ ಇರ್ತಾನೆ ಆದರೆ ಅವನ ಕಿರಣಗಳು ಇಡೀ ಜಗತ್ತನ್ನು ವ್ಯಾಪಿಸಿದಂತೆ ಜೀವಿಯ ಕಾಂತಿ ಅವನ ಪವರ್ ಅವನ ಜ್ಞಾನಾನಂದಾದಿಗಳು ಇಡೀ ದೇಹವನ್ನು ವ್ಯಾಪಿಸಿರ್ತವೆ ಅದರಂತೆ ಸ್ವರೂಪದ ಮೇಲೆ ಮತ್ಸ್ಯಾಕಾರದಲ್ಲಿ ಕಾರಣಲಿಂಗ ಶರೀರ ಇದ್ದರೂ ಕೂಡ ಅದು ಇಡೀ ದೇಹವನ್ನು ವ್ಯಾಪಿಸಿರ್ತದೆ ಕಾಂತಿಯಿಂದ ಸುಮ್ಮನೆ ಏನೋ ಉಪನ್ಯಾಸಗಳು ಉಪನ್ಯಾಸ ಹೇಳಿಬಿಡ್ತೀವಿ ದಾನ ಹಿಡ್ಕಂಡು ಕೇಳಿ ಕಿವಿ ಜಾಡಿಸ್ಕೊಂಡು ಹೋಗಿಬಿಡ್ತೀವಿ ಆದರೆ ಇದು ಎಷ್ಟು ಸಾರ್ಥಕ ಆಯ್ತು ನೋಡಮ್ಮ ಒಂದು ಕ್ಲಾಸ್ ಆಯ್ತು ಕ್ಲಾಸಿನ ಸುಮ್ಮನೆ ಏನೋ ಉಪನ್ಯಾಸಗಳು ಅವ್ರಿಗೆ ಅದ್ಭುತವಾದ ಉಪನ್ಯಾಸ ಏನು ಉಳಿತು ಏನೂ ಉಳಿಯಾಗಿಲ್ಲ ನಿಜವಾಗಿ ಒಂದು ಪಾಠ ಆಯ್ತು ಇವತ್ತು ಜೀವಿ ನಮ್ಮ ಸಾರಿ ಹೇಳಿದರು ಅವನ ಕಾಂತಿ ಇಡೀ ದೇಹದಲ್ಲಿ ಅಣುವಣುವಿನಲ್ಲಿ ಅಣುವಿನಲ್ಲಿ ವ್ಯಾಪ್ಸಿ ಇರ್ತದೆ ಅಂತ ಒಂದು ಮಾತು ಹೇಳಿದರು ಅದಕ್ಕೆ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಪ್ರಾಣ ಹೋಯ್ತು ಅಂತಾರೆ ಪ್ರಾಣ ಕಣ್ಣಾಗಿನಿಂದ ಹೋಯ್ತು ಬಾಯಾಗಲಿಂದೋಯ್ತು ಅಂತ ಒಂದು ಮಾತಾಡ್ತಿರ್ತಾರಮ್ಮ ಕಣ್ಣು ತಕ್ಕೊಂಡಿದ್ದರೆ ಏ ಕಣ್ಣಿಂದ ಪ್ರಾಣ ಹೋಗ್ಯದ ಅಂತಾರೆ ಬಾಯಿ ತಕ್ಕೊಂಡು ಸತ್ತರೆ ಏ ಬಾಯಿಯಾಗಿಲಿಂದ ಪ್ರಾಣ ಹೋಗ್ಯದ ಅಂತ ನಮ್ಮ ಲೋಕದಲ್ಲಿ ಅದು ಮಾಮೂಲು ಮಾತು ಆದರೆ ಹೋಗಬೇಕಾದ್ರೆ ಶ್ವಾಸವಿಶ್ವಾಸಗಳು ನಿಂತು ಹೋಗ್ಬಿಟ್ರೆ ಅದು ಹೋಗ್ಬಿಡ್ತದೆ ಬ್ರೈನ್ ಡೆಡ್ ಅಂತ ಡಾಕ್ಟರ್ಗಳು ಡಿಕ್ಲೇರ್ ಮಾಡ್ತಾರೆ ಎಲ್ಲ ಸತ್ರು ಬ್ರೈನ್ ಡೆಡ್ ಆದಾಗೆ ಸತ್ತಂತೆ ನಮ್ಮ ಬುದ್ಧಿ ಹೃದಯ ಎಲ್ಲ ಬ್ರೈನ್ನಾಗೆ ಇರೋದು ಅಲ್ಲಿಂದ ವ್ಯವಹಾರ ನಡೆಯೋದು ಇಲ್ಲಿರೋದೊಂದು ಮಿಷನ್ ಇಲ್ಲಿ ತೋರಿಸ್ತೀವಲ್ಲಮ್ಮ ಇದು ಮುಖ್ಯವಾದ ಮಿಷನ್ ಈ ಮಿಷನ್ ಕೆಲಸ ಮಾಡಲಿಲ್ಲ ಅಂದರೆ ಕೃಷ್ಣಾರ್ಪಣೆ ಯಾವ ಇದಕ್ಕೆ ಕೆಲಸ ಮಾಡೋಂಗಿಲ್ಲ ಅದ ಕಾರಣ ನಾವು ಇಲ್ಲೇ ತೋರಿಸ್ತೀವಿ ಇಲ್ಲಿ ಎಂಟು ದಳದ ಪದ್ಮ ಇದೆ ಅಂತಲೂ ಹೇಳ್ತಾರೆ ಆದರೆ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಹೇಳ್ತಾರೆ ಶರೀರದಲ್ಲಿರುವ ಅಣುವಣುವಿನಿಂದಲೂ ಆ ಪ್ರಾಣ ತನ್ನನ್ನು ಅಲ್ಲಿಂದ ಹಿಂದಕ್ಕೆ ತಕ್ಕೊಳ್ತದಂತೆ ಆದ ಕಾರಣ ಜ್ಞಾನಿಗಳಾಗದೇ ಇರತಕ್ಕಂಥವರಿಗೆ ಕೋಟಿ ಕೋಟಿ ಸೂಜಿಗಳನ್ನು ಸುಚ್ಚಿದಷ್ಟು ನೋವಾಗ್ತದಂತಮ್ಮ ಒಂದೊಂದು ಅಣುವಿನಿಂದಲೂ ಪ್ರಾಣ ಹಿಂದಕ್ಕೆ ತಕ್ಕೊಳ್ಳೋವಾಗ ಅವನಿಗೆ ಎಲ್ಲಿಲ್ಲದು ನೋವು ಆಗ್ತದಂತೆ ಅಷ್ಟು ಸುಲಭ ಅಲ್ಲ ಅದು ಆ ನೋವು ಪ್ರಾ ಪ್ರಾಣ ಬರುವಾಗ ಅಂದರೆ ಶರೀರ ಬರುವಾಗ ಏನೇನು ಅನುಭವಿಸ್ತಾನೋ ಗೊತ್ತಿಲ್ಲ ಇಲ್ಲಿರಲಾರೆ ಅಲ್ಲಿಗೆ ಪೋಗಲಾರೆ ಫುಲ್ಲ ನಾ ಬ ನೀನು ಇದ್ದಲ್ಲಿ ಈ ಗರ್ಭ ಅದು ಕೂಡ ಒಂದು ನರಕ ಅಂತಮ್ಮ ಕೂಸುವ ಒಳಗು ಬಿಟ್ಟು ಅಂತಂತಂದರೆ ಹಾಯಾಗಿ ಮಲಗಿರಿ ನೀನು ರಾಣಿ ಹಾಗೆ ಅಂತಂದು ಡಾಕ್ಟರ್ಗಳು ಆ ಟೆಸ್ಟು ಮಾಡಿ ಗರ್ಭ ನಿಂತದೆ ಅಂತ ಹೇಳೋದ್ರಿಂದ ಮನಸ್ಸದ ಮೇಲೆ ಮಲಗಿಸಿಬಿಡ್ತಾರೆ ಆ ಮಲಕ್ಕೆಂಬು ಹಣೆ ಬಾರ ಈ ಸಿಸರಿನ್ ಸುಡುಗ ಡಾಕ್ಟರ್ ಹೆಚ್ಚಾಗಿರೋದು ಅದರಲ್ಲೇ ಆಂಧ್ರ ಪ್ರದೇಶ ನಂಬರ್ ಒನ್ ಅಂತ ಮೌ ಈ ಸಿಸರಿನ್ ಆಪರೇಷನ್ಗಳು ಮಾಡ್ತಾರಲ್ಲ ಸರ್ ನಿಜವಾಗಿ ಅದೇ ಅಮೆರಿಕಾದವರು ಏನು ಅವರೇನು ಭಾರತ ಅಂತ ಹಳೆಯವರಂತೆ ರುಬ್ಬತಾರ ಇದು ಮಾಡ್ತಾರೆ ಏನು ಮಾಡ್ತಾರೆ ಹೇಳ್ರಿ ಅಮೇರಿಕಾದಲ್ಲಿ ಸಿಜೇರಿಯನ್ ಆಪರೇಷನ್ಸು ಕಡಿಮೆ ಅಸಲಿಲ್ಲಂತೆ ಮೀದಿ ಇಲ್ಲದ ಹೋದರೆ ಅಲ್ಲಿಗೆ ಹೋಗ್ತಾರಂತೆ ನಮ್ಮವ್ರು ಆಗಲ್ಲ ಎತ್ಕಂಬ ಎತ್ಕಮ್ಮ ಸಿಜೇರಿಯನ್ ಎಲ್ಲ ದುಡ್ಡಿನ ವ್ಯವಹಾರ ನೀಚವಾದಂಥ ವ್ಯವಹಾರ ಆಗಿ ಕುತ್ಕೊಂಡ್ಬಿಟ್ಟದೆ ಹೆಣ್ಮಕ್ಳು ಕೂಡ ಅಷ್ಟೇ ಕೆಲಸ ಮಾಡಾಗಿಲ್ಲ ಸರಿಯಾದ ಚಿಂತನೆ ಇಲ್ಲ ರುಬ್ಬೋದಕ್ಕೆ ಆ ಮಿಷನೆ ಪುಟ್ಟದ ಆ ಮಿಷನಿ ಕರೆಂಟ್ ಹೋಯ್ತಪ್ಪ ಅಂತಂದರೆ ಏನು ಚಡಪಟಾಯಿಸ್ತಾರ ಅಯ್ಯೋ ರೀ ಕರೆಂಟ್ ಆದ ಹೋಗ್ಯದ ನೋಡ್ರಿ ನಮ್ಮ ಅಲ್ಲಿ ನೋಡೋಗು ಅಂತ ಒಂದು ಕಡೆಗೆ ಅದು ಮನೆ ಇವು ಬಂದು ಕರೆಂಟ್ ಹೋದರೂ ಕೂಡ ಇವು ಬಂದವಲ್ಲಮ್ಮ ಡಬ್ಬಿಗಳು ಬಂದವಲ್ಲ ಅವು ಕರೆಂಟು ಹೊಟ್ಟೆಗೆ ತುಂಬಿಸ್ಕಂಡು ಅವಾಗ ಕಕ್ಕತಿರ್ತಾವ ಅದು ಏನು ಕೆಲಸನೇ ಇಲ್ಲಪ್ಪ ತಾವೇ ಕುಟ್ಟಿ ರುಬ್ಬಿ ಹಿಂಡಿ ಎಲ್ಲ ಮಾಡಿದ ಜನ ಹತ್ತು ಮಂದಿನ ಹದಿನೈದು ಮಂದಿ ಸುಲಭ ಹೋಗ್ದು ನಮ್ಮ ನಮ್ಮಅಮ್ಮನಂತವ್ರು ಎಂಬತ್ತು ವರ್ಷ ಬಂದರೂ ಕೂಡ ತಮ್ಮ ಕೆಲಸ ತಾವೇ ಮಾಡ್ಕಂತಿದ್ದರು ಇವಾಗ ಒಂದೆಡೆಷ್ಟು ಎರಡು ಎರಡೆಷ್ಟು ಎತ್ತಲ್ಲ ಕೃಷ್ಣಾರ್ಪಣೆ ಆಗಿ ಜೋದಾಗಿ ಇಷ್ಟಪ್ಪಾಗಿ ಇಷ್ಟು ಏನೇನೋ ಫಸೀತಿ ಹೇಳಕ್ಕೆ ಬರದು ಸ್ವಲ್ಪ ಡಾಕ್ಟ್ರ್ ತಗೋಳಿ ಹಿಂಗೆ ಕುರ್ಚಿ ಮೀದ ಕುಚ್ಚೋನು ಕೆಂಥ ಕುಚ್ಚೋ ಹೊದ್ದಂಟೆ ಅದೊಂದು ನೀವು ಕೆಳಗೆ ಕೂತ್ಕೊಂಡ್ರೆ ಮತ್ತೆ ಅದು ಹೇಳೋದು ಕೂಡೋದು ಅದೊಂದು ವ್ಯಾಯಾಮ ಆಗ್ತದ ಇಲ್ಲ ನೀವು ಕುರ್ಚಿ ಮೇಲೆ ಕೂತಿರ್ಬೇಕು ಕೆಳಗೆ ಕೂಡಬಾರ್ದು ಅಂತ ಅಂದ್ಬಿಡ್ತಾರೆ ಮಂಚದ ಮೇಲೆ ಬಿದ್ದ್ಕೋಬೇಕು ಇಷ್ಟು ಪರಿಸ್ಥಿತಿಯಾಗಿ ಸರ್ವನಾಶನ ಆಗ್ತಕ್ಕಂಥ ಆರೋಗ್ಯಗಳು ಮುಖ್ಯವಾಗಿ ಹೆಣ್ಮಕ್ಕಳ ಆರೋಗ್ಯ ಮಾತ್ರ ಸರ್ವನಾಶನಾಗಿ ಕೂತ್ಕೊಂಬಿಟ್ಟದಮ್ಮ ಅದು ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ತಮ್ಮ ಕೆಲಸಗಳು ತಾವು ಸರಿ ಶರೀರ ನಮ್ಮ ದೊಡ್ಡ ಮಗಳು ಹುಟ್ಟಿದಾಗ ನೀರು ಸೇದಿ ಮನೆ ತುಂಬಿಸಿ ಆವಾಗ ಸೈಕಲ್ ಮೇಲೆ ನಾನು ಕರ್ಕೊಂಡು ಹೋಗಿರೋದು ಆಸ್ಪತ್ರೆಗೆ ಅಂಥ ಕಾಲುಗಳಿದ್ದವು ಇವಾಗ ಕೆಟ್ಟ ಹೋಗ್ಬಿಟ್ಟವು ಆದ ಕಾರಣ ಶರೀರದಲ್ಲಿ ಈ ಪ್ರಾಣ ಅಂತಕ್ಕಂಥದ್ದು ಇದ್ದರಲ್ಲಿ ಅದು ಹಿಂದಕ್ಕೆ ತಕ್ಕೊಂಬವಾಗ ಅಷ್ಟು ನೋವಾಗ್ತದೆ ಅನ್ನೋದೇ ಜೀವಿ ಶರೀರದಲ್ಲಿ ಸರ್ವತ್ರ ವ್ಯಾಪಿಸಿ ಇರ್ತಾನೆ ಅನ್ನೋದಕ್ಕೆ ನಿದರ್ಶನ ಇವತ್ತಿನ ಪಾಠ ನಿಜವಾಗಲೂ ಇದು ಒಳ್ಳೆಯ ಪಾಠ ಇವತ್ತಿನ ಕ್ಲಾಸ್ ಸೂಪರ್ ಕ್ಲಾಸ್ ಆಯಿತು ಸುಮ್ಮನೆ ಹೇಳಿ ಕೇಳಿದ್ದು ಕೇಳಿ ದಾರಿ ಹಿಡ್ಕೊಂಡು ನಾನು ಇವಾಗಿಲ್ಲ ಆಮೇಲೆ ರೂಮ್ನಾಗ ಕೇಳ್ಬೋದಾಯ್ತು ಅನ್ಕು ನಿಮಗೂ ತಿಳಿತದಲ್ಲ ಅಂಬ ಉದ್ದೇಶಕ್ಕೆ ಕೇಳಿದೆ ಅದೊಂದು ನಿಧಿಯಮ್ಮ ಅದು ಅದು ಹೊಗಳೋ ಮಾತಲ್ಲ ಅದು ನಾವು ನಾವು ಮಾತಾಡ್ಕಮ್ಮ ಮಾತು ಅಲ್ಲ ಒಂದೊಂದು ಸಾರಿ ಗುರಾಚಾರ್ಯ ನಮ್ಮ ಸಾರು ಕೆಲವು ವಿಷಯಗಳು ಹೇಳ್ತಿದ್ರೆ ನನಗೆ ದಿಗ್ಭರಮೆ ಎಷ್ಟು ಆಳದ ಎಷ್ಟು ತಿಳ್ಕೋಬೇಕಾದ ವಿಷಯ ನಿಮ್ಮನ್ನಲ್ಲ ಸಾರ್ ವಿಷಯನ್ನು ಹೇಳ್ತಾ ಇದ್ದೀನಿ ತಿಳುಕು ಆಳ ನಿಮ್ಮಲ್ಲಿ ಅಂತ ಹೇಳ್ತಾ ಇಲ್ಲ ನಾನು ಅದರ ನೀವು ನಾನು ಹಿಂದಕ್ಕೆ ತಕ್ಕಂತೆ ನಿಮ್ಮನ್ನಲ್ಲ ನಿಮ್ಮನ್ನ ನಿಮ್ಮನ್ನೇ ಕಷ್ಟಪಡಿಸ್ಬಾರ್ದು ವಿಷಯ ವಿಷಯ ಎಷ್ಟು ಆಳದ ನಮಗೆ ಎಷ್ಟು ಗೊತ್ತಿಲ್ಲಲ್ಲ ಎಷ್ಟು ಗೊತ್ತಿಲ್ಲಲ್ಲ ನಮಗೆ ಯಾವತ್ತೂ ಗೊತ್ತಾಗ್ತದೆ ಆದರೆ ನಾನು ಒಂದೇ ಮಾತಂತೆ ನಮ್ಮ ಮತ್ತೆ ಹೋದರೆ ಇಬ್ಬರು ಕಲ್ತೋಗ್ಬೇಕು ಅಂತ ಒಂದು ಅನ್ಕೊಂಡಿದೀವಿ ದೇವರು ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರಿರೋ ತನಕ ನಾನು ಇರಬೇಕು ಅವರೆಲ್ದ ಮೇಲೆ ಇದ್ದು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತದಮ್ಮ ನನಗಂತೂ ಆದರೆ ಮತ್ತೆ ಹುಟ್ಟಿದರೆ ಮಾತ್ರ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಿರಬೇಕು ಅಂತ ಅವನು ಅಂದನಲ್ಲ ಪುಣ್ಯ ಹುಟ್ಟಿದರೆ ಮತ್ತೆ ಈ ಧರ್ಮದಲ್ಲೇ ಭಾರತ ದೇಶದಲ್ಲೇ ನಮ್ಮ ಧರ್ಮದಲ್ಲೇ ನಮ್ಮ ಚಿಂತನೆಯಲ್ಲೇ ಹುಟ್ಟಬೇಕು ಅಂತಂದು ಅನಿಸ್ತದಮ್ಮ ಕರುಣಿ ಎ ಯಾಕಂದರೆ ಹುಟ್ಟಿಸೇನಲ್ಲ ಇದನ್ನು ಕೊಟ್ಟಾನಲ್ಲ ಇದು ನಡೆಸ್ತಾ ಇದ್ದಾನಲ್ಲ ಕರುಣಾಧಿ ಮೊದಲು ತಾಯಿ ಅಂದರು ಇದರ ಇದು ಮೂರು ಚರಣಗಳು ಇಟ್ಟಿದ್ದಾನೆ ಮೊದಲು ಏನು ಮಾಡಿದರು ಅಜಾಮಿಳನನ್ನು ಕುರಿತು ಹೇಳಿದರು ಮೊದಲನೇದು ಅಜಾಮಿಳನಂತೂ ತಾತ ನೆಂಬೆ ತಾತನೆಂಬೆ ನೆಂಬೆ థ నాథ్యంబే స్వామీ పాతక కౌరవరాత కబిడిసి సంప్రీతిలి పాండవర కూ ఎంబే బె ఆమెనందరు ఏంబె అనేక సాకు ಸಾಕ್ಯೊಂಬೆ ಶ್ರೀಕಾಂತ ಪ್ರಸನ್ ವೆಂಕಟೇಕಾಂತ ಭಕ್ತರ ಬೇಕಾಗಿ ಇದ್ದಡನೂ ಕೂವಿ ಎಣಿ ಎಂಬೆ ಮೊದಲನೇದು ತಾಯಿ ಅಂದರು ಅಜಾಮಿಳನನ್ನ ಹೇಳಿದರು ಎರಡನೇದು ತಂದೆ ಅಂದರು ತಾತ ಅಂದ್ರಲ್ಲ ತಾತ ಅಂದ್ರೆ ತಂದೆ ಅರ್ಥ ಸಂಸ್ಕೃತದಲ್ಲಿ ತಾತ ಅಂದರು ಪಾಂಡವರು ಅಂದರು ಮೂರನೇ ಅದರಲ್ಲಿ ಏಕ ನೀನು ಏಕ ಅನೇಕ ಅಂದರು ಅಲ್ಲಿ ಬೇಕಾಗಿದ್ದಡ ನೂಕುವಿ ಎಂದು ಅಂತ ಹೇಳಿದ್ರು ಮೊದಲನೇ ಅದರಲ್ಲಿ ಹೊಲಸಮ್ಮ ಅದು ಹೊಲಸು ನಾವು ಮಾಡ್ಕೊಂಡಿರೋ ಹೊಲಸೆ ಅಜಾಮಿಳೆ ಮಾಡಿರೋದು ಬೇಕಾದಷ್ಟು ತಪ್ಪು ಮಾಡಿದ್ದಾನೆ ಅದರಂತೆ ನಾವು ಮಾಡ್ತಿದ್ದೀವಿ ಅವು ನಾವೇ ಮಾಡಿರೋ ತಪ್ಪುಗಳವು ಬೇಕಾದ ಮೈಯೆಲ್ಲ ಹೊಲಸೇ ಮಾಡ್ಕೊಂಡು ಮೈಯೆಲ್ಲ ಹೊಲಸು ಮಾಡ್ಕೊಂಡಾಗ ನಮ್ಮ ಸಾರು ಎಷ್ಟೋ ಸಾರಿ ಹೇಳ ಅಪ್ಪ ಮೂಚಿ ಮುಸಿಡಿ ಎಲ್ಲ ಗಬ್ಬು ಮಾಡ್ಕೊಂಡಿದ್ರೆ ಅಪ್ಪ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೇ ಅರ್ಜೆಂಟಾಗಿ ಬಾ ಅಂತಂದು ಏನು ತಿನ್ನೋ ಕರಿತೇನೆ ತಾಯೇ ಕ್ಲೀನ್ ಮಾಡೋದು ಆದ ಕಾರಣ ನೀನು ತಾಯಿ ಅಂತ ಹೇಳಿದ್ರು ನಾವೇ ಮಾಡ್ಕೊಂಡಿದ್ದೆ ನಮ್ಮ ಮೈಯೆಲ್ಲ ಹೊಲಸು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಎರಡನೇದು ತಂದೆ ತಂದೆ ಏನು ಮಾಡಬೇಕು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಬ್ಯಾರ ಬೇರೆಯವರ್ಲಿಂದು ಯಾರಲಿಂದ ಇವನು ಶುದ್ಧ ಇವ ಪಾಂಡವರು ಪಾಂಡವರು ಶುದ್ಧರು ಅವರೇನು ತಪ್ಪು ಮಾಡಿಲ್ಲ ಪಾತಕ ಕೌರವರು ಮಾಡ್ತಿರೋದು ಕಷ್ಟ ಮೊದಲನೇದು ನಾವೇ ಹೊಲಸು ಆದರೂ ನೀನು ಕ್ಲೀನ್ ಮಾಡ್ತಿ ರಕ್ಷಣೆ ಮಾಡ್ತಿ ಎರಡನೇದು ನಾವೇನು ಪಾಪ ಮಾಡಿರೋದಿಲ್ಲ ಬೇರೆಯವರು ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾರೆ ಹೇರ್ತಿರ್ತಾರೆ ಅಂಥದ್ದು ಬ್ಯಾ ಸುತ್ತುಗ ಸುತ್ತಮುತ್ತಲಿಂದ ಬರ್ತಕ್ಕಂಥ ಯಾವ ಆಪತ್ತು ನಮ್ಮನ್ನು ಸೇರದಂತೆ ನೀನು ರಕ್ಷಣೆ ಮಾಡ್ತಾ ಇರ್ತೀಗಿ ಅನ್ನೋದು ಎರಡನೇದು ಅದು ನಾವು ಪಾಪಾಪ ಮಾಡಿದ್ದಲ್ಲ ಮಂದಿಂದ ಬರೋ ಆಪತ್ತು ಪರಿಹಾರ ಮಾಡೋದು ಮೂರನೇದು ಏಕನೆಂಬೆ ಅನೇಕನೆಂಬೆ ನೀನು ಒಬ್ಬನೇ ಎಲ್ಲ ಕಡೆಯಲ್ಲಿ ಒಬ್ಬನೇ ಆಗಿದ್ದೀ ಅನೇಕನಾಗೆ ಇದ್ದೀ ಇದಕ್ಕೆ ಇವತ್ತು ನಮ್ಮ ಸಾರು ಹೇಳಿದ ಮಾತನ್ನು ನಾವು ಅಪ್ಲೈ ಮಾಡ್ಕೋಬೇಕು ಏನದು ಕಣ್ಣಲ್ಲಿ ಕೈಯಲ್ಲಿ ಕಾಲಲ್ಲಿ ಅಣುವಣುವಿನಲ್ಲಿ ಎಲ್ಲ ದೇಹದ ಅಂಗಗಳಲ್ಲಿ ಪರಮಾತ್ಮ ಒಂದೊಂದು ರೂಪದಲ್ಲಿ ಇದ್ದಾನೆ ಅಭಿಮಾನಿ ದೇವತೆಗಳೆಂಬವರು ಇದ್ದಾರೆ ಇವನು ಪ್ರೇರಣೆ ಮಾಡಿ ಅವ್ರಲಿಂದ ಕೆಲಸ ಮಾಡಿಸ್ತಾನೆ ತಿಳ್ಕೊಳ್ರಿ ದೇವರು ಇದ್ದಾನೆ ಆಯಾ ರೂಪಗಳಲ್ಲಿ ಪ್ರತಿ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂತ ಹೇಳಿದ್ರು ಆ ರೂಪವನ್ನು ಅನುಕ್ಷಣದಲ್ಲೂ ಅನುಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲೂ ಬಿಂಬನ ಜೊತೆಯಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅದು ಮುಂದೆ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಅಂದಂತೆ ಯಾವತ್ತೋ ಅದು ಕಡೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಟಕ್ಕಂತ ಅದು ಒಮ್ಮೆ ಜ್ಞಾಪಕ ಬಂದುಬಿಟ್ರೆ ಆಯಿತು ಅದೃಷ್ಟ ಅದು ಆನಂದಮಯ ಆಗ್ತೀವಿ ಅಂತಂದು ಹೇಳಿದ್ರು ಅದ ಕಾರಣ ಏಕ ನೀನು ಎಲ್ಲಿ ಅನೇಕ ನೀನು ಮತ್ಸನಾಗಿ ಇದ್ದೀ ಹಂಸನಾಗಿ ಇದ್ದೀ ಘೃಣಿ ಅನಿಸ್ಕೊಂಡಿ ವಾರಿ ಅನಿಸ್ಕೊಂಡಿ ಒಂದಲ್ಲ ಇಷ್ಟು ರೂಪದಲ್ಲಿ ಅನೇಕ ಅನಿಸ್ಕೊಂಡಿದ್ದರೂ ನೀನು ಏಕ ನನ್ನ ಬಿಂಬನಾಗಿದ್ದೀಯಲ್ಲ ಅದು ನೀದು ಬೇರೆ ಏನಲ್ಲ ನೀನು ಎಲ್ಲ ಕಡೆ ಇರೋದು ಏಕನೇ ನೀನು ಸಹಸ್ರಾಕ್ಷ ಸಹಸ್ರಪಾತ್ ಸಬೋಮನ್ ವಿಸ್ವತೋಋತ್ವ ಅತ್ಯತಿಷ್ಠ ದಶಾಂಗುಲಂ ಎಲ್ಲ ಕಡೆಗೆ ಅನೇಕ ರೂಪಗಳಲ್ಲಿ ನೀನಿದ್ರೂ ನೀನಿರೋದು ಮಾತ್ರ ಒಬ್ಬನೇ ಅವನು ನನ್ನ ಘೃಣಿ ಅನಿಸಿಕೊಂಡಂತ ಬಿಂಬನು ಅನಿಸಿಕೊಂಡಂಥ ಆನಂದಮಯನು ಅನಿಸ್ಕೊಂಡಂಥ ಹರಿ ಅನಿಸ್ಕೊಂಡಂತ ನೀನಪ್ಪ ನನ್ನನ್ನು ಕಾಪಾಡಿಕೋ ಕಾಪಾಡ್ತಾ ಇರತಕ್ಕಂಥವನು ಆದ ಕಾರಣ ನೀನು ನಿನ್ನನ್ನು ನಾನು ಕರುಣಿ ಎಂಬೆ ಕರುಣಾಬಿ ಎಂಬೆ ಇನ್ನೊಂದು ಅದ್ಭುತವಾದ ವಿಷಯ ಹೇಳಿದರು ಏನದು ಕರುಣೆಗೆ ಅದು ಕರುಣೆಗೆ ಅಪ್ಲೈ ಮಾಡ್ಕೊಂಬ ವಿಷಯ ಮಾತ್ರ ಅದು ಕೆಲವು ಕಡೆ ವಿಧಿ ಇಲ್ಲದು ಬರ್ತದೆ ಸರ್ ಅಲ್ಲಿ ಅಷ್ಟೇ ಇನ್ನು ಅದನ್ನು ಬಿಟ್ಟು ಮತ್ತೆ ಬೇರೆ ಹೇಳ್ಕೊತೀನಿ ಅಂತಂದ್ರೆ ಅವಕಾಶ ಇಲ್ಲ ಅವರು ಬೇರೆಯವರು ಕ್ವಶನ್ ಕೇಳ್ತಾರಂತಂದ್ರಲ್ಲ ಯಾಕೆ ಆ ನೀನು ಅಂದರೆ ಜೀವಿ ಜೀವಿ ಯಾವ ರೀತಿ ಸ್ವರೂಪ ಅನ್ನತಕ್ಕಂಥ ಪಂಜರದಲ್ಲಿ ಬಂಧಿತನಾಗಿದ್ದೀಯೋ ಅದರಂತೆ ಆ ಘೃಣಿ ನಾಮಕ ಆನಂದಮಯನಾದಂಥ ಭಗವಂತಿದ್ದಾನಲ್ಲ ಅವನು ಕೂಡ ಆ ಸ್ವರೂಪ ದೇಹವನ್ನು ಬಿಟ್ಟು ಹೋಗದಂತೆ ಅಲ್ಲಿ ನೀನು ಅಂಬೋನು ಇರಬೇಕು ಇದ್ದಿ ಅಂತ ಮೊದಲು ಒಪ್ಕೊಂತಿದ್ದೀಯಾ ನೀನು ಅಂಬೋನು ಅಂದರೆ ಜೀವಿ ಇದ್ದೀಯಿ ಅಂತ ಒಪ್ಪಿಕೊಂತೀ ಆ ಒಪ್ಪಿಕೊಂತೀನಿ ವೆರಿ ಗುಡ್ ಅಲ್ಲ ನೀನು ಅಂಬೋನು ಇರಬೇಕು ಅಂತಂದರೆ ಅಗ್ರಣಿ ನಾಮಕ ಪರಮಾತ್ಮ ಇದ್ದಾನಲ್ಲ ಬಿಂಬ ಅವನಿದ್ದೇ ತೀರಬೇಕು ನೀನು ಇಲ್ದಾಗ ಹೋಗ್ತೀಯಿ ಅಯ್ಯೋ ಅಂತಂದು ನಿನ್ನ ಅಸ್ತಿತ್ವದಕ್ಕೋಸ್ಕರನೇ ಅವನು ಕರುಣೆಯಿಂದ ಅಲ್ಲಿದ್ದಾನೆ ಅವನೇನು ಇರಲಾರ್ದವನಲ್ಲ ಅವನಿರಬಲ್ಲ ಅವನು ಎಲ್ಲೂ ಇರಬಲ್ಲ ಯಾಕಂದರೆ ಒಂದೇ ವಿಷಯ ಅಲ್ಲ ಇಲ್ಲಿ ಇಲ್ಲಿ ಆ ಮಾತನ್ನು ಹೊಡೆದಾಕ್ಲಿಕ್ಕೆ ಇನ್ನೊಂದು ಆಲೋಚನೆ ಮಾಡ್ಬೋದು ಅನ್ನಿಸ್ತದೆ ಸರ್ ಯಾಕಂದರೆ ನೀನಿದ್ದೀಯಾ ಇದ್ದೀ ಜೀವರಿದ್ದಾರಲ್ಲ ಇದ್ದಾನೆ ಪರಮಾತ್ಮ ಇದ್ದಾನ ಇದ್ದಾನೆ ಪರಮಾತ್ಮ ಅಂಬೋನು ವಿಶ್ವವ್ಯಾಪ್ತನಾಗಿ ಎಲ್ಲ ಕಡೆ ವ್ಯಾಪಿಸಿ ಅವನು ಇದ್ದಾನೆ ಅಂತಂದ ಮೇಲೆ ಜೀವ ಅಂಬೋನು ಬ್ಯಾರೆ ಆಗಿದ್ದಾನೆ ಇದ್ದಾನೆ ಅಂತ ಯಾರಿಗೂ ಎಲ್ಲರೂ ಒಪ್ಕೊಂತಾರೆ ಜೀವತ್ವವನ್ನು ಎಲ್ಲರೂ ಒಪ್ಕೊಂತಾರೆ ಏನಪ್ಪ ಅಂದರೆ ಇದ್ರನ್ನ ತೊಗೊಂಡೋಗಿ ಮತ್ತೆ ಆ ಮ ದೊಡ್ಡ ಗಡಿಯಾಗಿ ಹಾಕೋದೆ ಬಂದಿರೋದು ಪೀಕ್ಲಾಟ ಹಾಲು ಬೇರೆ ಮೊಸರು ಬೇರೆ ಅಂತೆಲ್ಲ ಲಾಟಕ್ಕಂತ ತೊಗೊಂಡೋಗಿ ಹಾಲಿನ ಮೊಸರಿನಾಗ ಹಾಲು ಏನು ಅವಾಗೇನ ಹಾಲಿನ ತನಕ ಇಲ್ಲದಂತಾಗಿ ಎಲ್ಲ ಮೊಸರು ಆಗಿ ಕುತ್ಕೊಂತ ಅದು ಆಗಬಾರ್ದು ಜೀವತ್ವ ಪರಮಾತ್ಮ ಇದ್ದಾನೆ ಅಂತ ಒಪ್ಕೊಂಡ್ಮೇಲೆ ಅವನು ಇದ್ದಾನೆ ಜೀವಿ ಇದ್ದಾನೆ ಆದರೆ ಜೀವತ್ವವನ್ನು ಪರಮಾತ್ಮನಿಗೆ ಅಸ್ತಿತ್ವ ಇದೆ ಅಂತೂ ಒಪ್ಕೊಳ್ತಿದ್ದಿ ಜೀವತ್ವ ಇಲ್ಲದೆ ಹೋದರೂ ಕೂಡ ಪರಮಾತ್ಮ ಇರಬಲ್ಲ ಆದರೆ ಪರಮಾತ್ಮನು ಇಲ್ಲದೆ ಹೋದರೆ ಜೀವತ್ವ ಅನ್ನೋದು ಇಲ್ಲ ಜೀ ನಿನ್ನ ಜೀವತ್ವದ ಅಸ್ತಿತ್ವದಕ್ಕೋಸ್ಕರನೇ ಪರಮಾತ್ಮ ಕರುಣೆಯಿಂದ ನಿನ್ನ ಸ್ವರೂಪ ದೇಹದಲ್ಲಿ ನಿನ್ನ ಜೊತೆಯಲ್ಲಿದ್ದಾನೆ ಅನ್ನೋ ಮಾತು ಅದು ಪರಮಾತ್ಮನ ಅತ್ಯಂತ ಶ್ರೇಷ್ಠವಾದ ತುರಿಯವಾದ ಘನವಾದಂಥ ಕರುಣೆಗೆ ನಿದರ್ಶನ ಅಂತ ಹೇಳ್ತಾ ಕರುಣೆ ಬೇಕು ಕರುಣಾಬ್ಧಿಜೇ ಶರಣು ಶರಣ್ಯೊಂಬೆ ಸ್ವಾಮಿ ಶರಣು ಏ ಇಲ್ಲಿಗೆ ಈ ಎರಡು ಮಾತುಗಳನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ ಹರೀಶ್ವಾಸ ಮರ್ತು ಬಿಟ್ಟೆ ಹೇಳೋದು ನಾಳೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಕಾರ್ಯಕ್ರಮ ಇಬ್ಬರು ಮಾಡ್ತಾರೆ ಒಬ್ಬರು ನಮ್ಮ ರಮಾಕಾಂತನ ಮಗಳು ಅಥವಾ ಅವರಿಬ್ಬರು ಹಂಚಿಕೊಳ್ಳಬೇಕಾರೆ ಅವರಿಷ್ಟ ನಮಗೇನು ಅಭ್ಯಂತರ ಇಲ್ಲ ಆ ರಮಾಕಾಂತನ ಮಗಳು ಸುಪ್ರಭಾತ ಹೇಳ್ತಾಳೆ ಮಾನಸಿಕ ಮೆಟ್ಟೋತ್ಸವದ ಕಾರ್ಯಕ್ರಮ ನನ್ನ ಶ್ರೀಮತಿ ಮಾಡ್ತಾಳೆ ಅಥವಾ ಶ್ರೀಮತಿಯವರು ಸುಪ್ರಭಾತ ಮಾಡಿದರೆ ರಮಾಕಾಂತನ ಮಗಳು ಮೆಟ್ಟೋತ್ಸವ ಮಾಡ್ತಾಳೆ ಒಟ್ಟು ಇಬ್ಬರು ಅಮ್ಮೋ ಸಂತ ಬನ್ನಿ ನೀವು ಒಪ್ಪದಲ್ಲ ರ ನಿಗೊದ್ ಹೇಳ್ತಾರೆ ಹೇಳ್ತೀರ ನೀವು ಬರೀ ನನ್ನ ತಂಗಿಯಂದರು ಆದರೆ ಒಪ್ಪಲ್ಲ ಪಂಕಜ ಕಂಪಲ್ಸರಿ ಒಂದು ದಿವಸ ನೀನು ಸುಪ್ರಭಾತ ಮಾಡಿಸೇ ತಿನ್ನಬೇಕು ಇಲ್ಲಿ ಮಾಡ್ಲಿಕ್ಕಾಗಿದ್ರು ಕೂಡ ಇದರಲ್ಲಿ ಆನ್ಲೈನಲ್ಲಿ ಒಂದು ದಿವ್ಸ ಮಾಡಬೇಕು ನೀವು ಮಾಡಬೇಕು ಇರಲಿಲ್ಲ ഇല്ലേ ഇല്ല ഇല്ലേ മാു അരേ ശ്രീനിവസ നിന്നവ നിന്നവ ശ്രീനിവാസ അയ്യമല്ലായി തന്ന ശ്രീനിവസന്ന വെങ്കട ശ്രീനിവസനോ നിന്നീ ശ്രീനിവസെന്ന ടിക്കോ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪು ಕಾಯೋ ಶ್ರೀನಿವಾಸ